ബിസ്മില്ലാഹി വൽഹംദുലില്ലാഹ് സ്വലാത്തു വസ്സലാമു അലാ സയ്യിദിൽ അംബിയാഇ വൽ മുർസലീൻ വആലി കുല്ലിൻ വഅസ്ഹാബിഹി അജ്മഈൻ. ഗൗരവാന്വിത സഭാധ്യക്ഷരെ, ಕಾರ್ಯಕ್ರಮದ ಉದ್ಘಾಟಕರೇ, ಕರ್ನಾಟಕದ ದಕ್ಷಿಣ ಕನ್ನಡ ಜಿಲ್ಲೆಯ ವಿವಿಧ ಸುನ್ನಿ ಸಂಘಟನೆಗಳ ಪದಾಧಿಕಾರಿಗಳೇ, ಕಾರ್ಯಕರ್ತರೇ, ನಾಡಿನ ವಿವಿಧ ಭಾಗಗಳಿಂದ ಆಗಮಿಸಿರುವ ಎಲ್ಲ ಗೌರವಾನ್ವಿತ ಸಹೋದರರೇ, ಕಾರ್ಯಕ್ರಮವನ್ನು ವೀಕ್ಷಿಸುತ್ತಿರುವ ಎಲ್ಲ ಜಾತಿ ಮತ ಪಥ ಪಂಗಡಿಗಳಿಗೆ ಅತೀತವಾಗಿರುವ ಎಲ್ಲ ಬಂಧು ಮಿತ್ರರಿಗೆ, ಈ ಕಾರ್ಯಕ್ರಮದ ಉದ್ದೇಶದ ಬಗ್ಗೆ ವಿವರವಾದ ಭಾಷಣಗಳನ್ನು ಕೇಳಿದ್ದೀರಿ. ಇತ್ತೀಚಿನ ದಿನಗಳಲ್ಲಿ ಮುಸ್ಲಿಂ ವ್ಯಕ್ತಿ ನಿಯಮಗಳಲ್ಲಿ, ಮುಸ್ಲಿಂ ಪರ್ಸನಲ್ ಲಾಗಳಲ್ಲಿ ಅಥವಾ ಶರಿಯಾ ಆಕ್ಟ್ನಲ್ಲಿ ಕೇಂದ್ರ ಸರ್ಕಾರ ಮಾಡಲು ಉದ್ದೇಶಿಸಿರುವ ಹಸ್ತಕ್ಷೇಪವನ್ನು ಖಂಡಿಸಿ, ವಿಶೇಷವಾಗಿ ಈ ವಿಚಾರಗಳಿಗೆ ಕೊಂಡೊಯ್ದ ತ್ರಿವಳಿ ತಲಾಖ್ಗೆ ಸಂಬಂಧಪಟ್ಟಂತಹ ವಿಚಾರಗಳಲ್ಲಿ ಮುಸ್ಲಿಂ ಸಮುದಾಯದ ಶರಿಯಾ ನಿಯಮಗಳಿಗೆ ವಿರುದ್ಧವಾದ ಕೆಲವೊಂದು ಅಭಿಪ್ರಾಯಗಳನ್ನು ಕೇಂದ್ರ ಸರ್ಕಾರ ಪ್ರಕಟಿಸಿ ಪರಮೋಚ್ಚ ನ್ಯಾಯಾಲಯಕ್ಕೆ ಆ ಬಗ್ಗೆ ಅಫಿಡವಿಟ್ ಅನ್ನು ಸಲ್ಲಿಸಿರುವಂತಹ ಈ ಸಂದರ್ಭದಲ್ಲಿ ಸಮಾನ ಪೌರ ಸಂಹಿತೆ ಭಾರತ ದೇಶದಲ್ಲಿ ಜಾರಿಯಾಗಬಾರದು. ಮುಸ್ಲಿಂ ವ್ಯಕ್ತಿ ನಿಯಮಗಳಲ್ಲಿ ಪ್ರಮುಖವಾಗಿರುವ ತಲಾಖ್ ಎನ್ನುವ ವಿಷಯಗಳಲ್ಲಿ ಸರ್ಕಾರವಾಗಲಿ ಸುಪ್ರೀಂ ಕೋರ್ಟ್ ಆಗಲಿ ಯಾವುದೇ ರೀತಿಯಲ್ಲೂ ಕೂಡ ಶರಿಯಾ ನಿಯಮಕ್ಕೆ ವಿರುದ್ಧವಾದಂತಹ ಒಂದು ಕಾನೂನನ್ನು ತರಬಾರದು ಎಂಬ ದೃಷ್ಟಿಯಿಂದ ಈ ಬಗ್ಗೆ ವ್ಯಾಪಕವಾಗಿ ಜಾಗೃತಿ ಮೂಡಿಸಿ ಅಧಿಕೃತರಿಗೆ ಈ ಶಬ್ದವನ್ನು ತಲುಪಿಸುವ ಸಲುವಾಗಿ ದಕ್ಷಿಣ ಕನ್ನಡ ಜಿಲ್ಲೆಯ ವಿವಿಧ ಸುನ್ನಿ ಸಂಘಟನೆಗಳು ಈ ಒಂದು ಪ್ರತಿಭಟನಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ. ನಿಮ್ಗೆ ಗೊತ್ತಿರಬೇಕು, ಸರಿಸುಮಾರು 30 ವರ್ಷಗಳ ಹಿಂದೆ 1985 ಕಾಲಘಟ್ಟಗಳಲ್ಲಿ ಈ ವಿವಾದಗಳು ಒಮ್ಮೆ ತಲೆ ಎತ್ತಿದ್ದನ್ನು ನೀವು ಗಮನಿಸಿರಬಹುದು. ಮಧ್ಯಪ್ರದೇಶದ ಇಂದೋರ್ನ ಶಾಹಬಾನು ಎನ್ನುವ ಮಹಿಳೆ, ಆಕೆಯನ್ನು ಅಹಮದ್ ಖಾನ್ ಎನ್ನುವ ಒಬ್ಬ ಪತಿ ತಲಾಖ್ ಹೇಳಿದ ಸಂದರ್ಭದಲ್ಲಿ, ಡೈವೋರ್ಸ್ ಮಾಡಿದ ಸಂದರ್ಭದಲ್ಲಿ 62 ವರ್ಷದ ಮಹಿಳೆ ತನ್ನ ಜೀವನ ಪೂರ್ತಿ ತನ್ನನ್ನು ವಿಚ್ಛೇದನೆ ಮಾಡಿದ ತನ್ನ ಪತಿ ಅಹಮದ್ ಖಾನ್ ತನಗೆ ಜೀವನಾಂಶ ಕೊಡಬೇಕು ಎನ್ನುವ ವಾದದೊಂದಿಗೆ ಪರಮೋಚ್ಚ ನ್ಯಾಯಾಲಯವನ್ನು ಸಂಪರ್ಕಿಸಿದಂತಹ ಸಂದರ್ಭದಲ್ಲಿ ಅಂದಿನ ಸುಪ್ರೀಂ ಕೋರ್ಟ್ನ ಚೀಫ್ ಜಸ್ಟಿಸ್ ಆಗಿದ್ದ ವೈ ವಿ ಚಂದ್ರಚೂಡ್ ಎನ್ನುವರು ಪವಿತ್ರವಾದ ಕುರಾನಿನ ಒಂದು ಆಯತ್ತನ್ನು, ಶ್ಲೋಕವನ್ನು ಉಲ್ಲೇಖಿಸಿ ಆ ಶ್ಲೋಕದ ಆಧಾರದಲ್ಲಿ ಪರಿತ್ಯಕ್ತ ಮಹಿಳೆಗೆ, ವಿಚ್ಛೇದಿಸಲ್ಪಟ್ಟ ಮಹಿಳೆಗೆ ಪತಿ ಜೀವನಾಂಶವನ್ನು ಆಕೆಯ ಆಯುಷ್ಯ ಪೂರ್ತಿ ನೀಡಬೇಕೆನ್ನುವಂತಹ ಒಂದು ವಿವಾದಿತವಾದ ತೀರ್ಪನ್ನು ಕೊಟ್ಟಾಗ, ಪರಿತ್ಯಕ್ತ ಮಹಿಳೆಗೆ ಜೀವನಾಂಶವನ್ನು ಕೊಡುವಂತಹ ಒಂದು ನಿಯಮ ಇಸ್ಲಾಮೀ ಕಾನೂನಿಗೆ ಅನ್ಯಾಯವಾಗಿರುವಾಗ, ಫರೀಲ್ ಮುತಲ್ಲಕಾತಿ ಮತಾಹುಂ ಬಿಲ್ ಮಹರೂಫಿ ಹಕ್ಕನ್ ಅಲಲ್ ಮುತ್ತಕೀನ್, ಒಬ್ಬ ಮಹಿಳೆಯನ್ನು ವಿಚ್ಛೇದನ ಮಾಡುವಾಗ ವಿಚ್ಛೇದನ ಮಾಡುವ ಎಲ್ಲ ನಿಯಮಗಳನ್ನು ಪಾಲಿಸಿ ಯಾವ ರೀತಿಯಲ್ಲೂ ಕೂಡ ಒಬ್ಬ ಮಹಿಳೆಗೆ ಅನ್ಯಾಯವಾಗದ ರೀತಿಯಲ್ಲಿ ಅದರ ಸಕಲ ಕಾನೂನುಗಳನ್ನು ಕೂಡ ಪಾಲಿಸಿ ಒಬ್ಬ ಮಹಿಳೆಯನ್ನು ಅನಿವಾರ್ಯವಾದ ಸಂದರ್ಭಗಳಲ್ಲಿ ಯಾರಾದರೂ ಒಬ್ಬ ವಿಚ್ಛೇದನ ಮಾಡಿದರೆ ಆಕೆಗೆ ಮರಣ ತನಕ ಜೀವನಾಂಶ ಕೊಡಬೇಕೆನ್ನುವ ತತ್ವ ಈ ಓದಿದ ಕುರಾನ್ ಆಯತ್ತಿನಲ್ಲಿ ಅರ್ಥ ಇಲ್ಲ. ಆದ್ದರಿಂದ ವೈ ವಿ ಚಂದ್ರಚೂಡ ಕೊಟ್ಟಂತಹ ಕಾನೂನಿನ ಈ ತೀರ್ಪು ಇಸ್ಲಾಮೀ ಶರಿಯಾಕ್ಕೆ ವಿರುದ್ಧವಾಗಿದೆ ಎನ್ನುವ ರೀತಿಯಲ್ಲಿ ಸಮಸ್ತ ಕೇರಳ ಜಮಾಯತ್ ಸಮೇತ ಭಾರತ ದೇಶದ ವಿವಿಧ ಮುಸ್ಲಿಂ ಸಂಘಟನೆಗಳು ಆ ಬಗ್ಗೆ ವಿರೋಧವನ್ನು ವ್ಯಕ್ತಪಡಿಸಿ ಆ ಸಂದರ್ಭದಲ್ಲೂ ಕೂಡ ಸಮಾನ ನಾಗರಿಕ ಸಂಹಿತೆಯನ್ನು ಅಸ್ತಿತ್ವಕ್ಕೆ ತರುವ ಬಗ್ಗೆ ಆ ಸಂದರ್ಭದಲ್ಲಿ ಒಂದು ದೊಡ್ಡ ಮಟ್ಟದಲ್ಲಿ ಚರ್ಚೆ ಈ ದೇಶದಲ್ಲಿ ನಡೆದಿತ್ತು. ಸಮಾನ ನಾಗರಿಕ ಸಂಹಿತೆಯನ್ನು ವಿರೋಧ ಮಾಡಿ ಅದರ ಜೊತೆಯಲ್ಲಿ ಇಂತಹ ವ್ಯಕ್ತಿ ನಿಯಮಗಳಲ್ಲಿ ಪರ್ಸನಲ್ ಆಕ್ಟ್ಗಳಲ್ಲಿ ಸರ್ಕಾರವಾಗಲಿ ಸುಪ್ರೀಂ ಕೋರ್ಟ್ ಆಗಲಿ ಯಾವ ಅರ್ಥದಲ್ಲೂ ಕೂಡ ಹಸ್ತಕ್ಷೇಪ ಮಾಡಬಾರದು ಎನ್ನುವ ಬಹಳ ಸ್ಪಷ್ಟವಾದ ಬೇಡಿಕೆಯೊಂದಿಗೆ ಭಾರತ
ಭಾರತದಂದಿನ ಪ್ರಧಾನಮಂತ್ರಿಯಾಗಿದ್ದ ಶ್ರೀಮಾನ್ ರಾಜೀವ್ ಗಾಂಧಿಯವರ ಸಮೇತ ಎಲ್ಲರನ್ನ ಸಂಪರ್ಕ ಮಾಡಿ ಈ ಬಗ್ಗೆ ಬಹಳ ಸ್ಪಷ್ಟವಾದಂತಹ ಮನವಿಯನ್ನ ಸುನ್ನತ ಜಮಾಅತಿನ ಮುಸ್ಲಿಂ ಸಮುದಾಯಕ್ಕೆ ಸಂಬಂಧಪಟ್ಟಂತಹ ಎಲ್ಲಾ ಸಂಘಟನೆಗಳು ಮಾಡಿಕೊಟ್ಟಿತ್ತು. ಈ ಸಂದರ್ಭದಲ್ಲಿ ಮತ್ತೊಮ್ಮೆ ಈ ವಿವಾದ ಇವತ್ತು ಮುಗಿಲದ್ದಿದೆ. ನಿಮ್ಗೆ ಗೊತ್ತಿರಬೇಕು, ಉತ್ತರಾಖಂಡ ರಾಜ್ಯದ ಕಾಶ್ಮೀರ ಜಿಲ್ಲೆಯ 35 ವರ್ಷದ ಶಾಯರಾ ಬಾರು ಎನ್ನುವ ಮಹಿಳೆ, ಆಕೆಗೆ ತನ್ನ ಪತಿಯಾಗಿರುವ ರಿಸ್ವಾನ್ ಅಹಮದ್ ಎನ್ನುವರ ಟೆಲಿಗ್ರಾಮ್ ಮೂಲಕ 3 ತಲಾಖ್ ಅನ್ನು ಕೊಟ್ಟು ವಿಚ್ಛೇದನ ಮಾಡಿ ಆ ವಿಷಯಗಳಲ್ಲಿ ತನಗೆ ಅನ್ಯಾಯವಾಗಿದೆ ಎನ್ನುವ ವಾದದೊಂದಿಗೆ ಶಾಯರಾ ಬಾರು ಎನ್ನುವ ಮಹಿಳೆ ಸುಪ್ರೀಂ ಕೋರ್ಟ್ಗೆ ಹೋದದ್ದು ತನಗೆ ಅನ್ಯಾಯವಾಗಿದೆ ಎನ್ನುವ ಒಂದು ಕಾರಣಕ್ಕಾಗಿ ಮಾತ್ರವಲ್ಲ, ಅದರ ಜೊತೆಗೆ ಶಾಯರಾ ಬಾನು ಮತ್ತೊಂದು ವಾದವನ್ನು ಮಂಡಿಸಿದ್ದಾರೆ. ಅದೇನೆಂದರೆ ನನಗೆ ಅನ್ಯಾಯವಾಗಲು ಕಾರಣ ಇಸ್ಲಾಮಿ ಶರಿಯಾದಲ್ಲಿ ಟ್ರಿಪಲ್ ತಲಾಖ್, ಆದ್ದರಿಂದ ಈ ತ್ರಿವಳಿ ತಲಾಖ್ ಅನ್ನು ಬ್ಯಾನ್ ಮಾಡಬೇಕೆನ್ನುವ ರೀತಿಯಲ್ಲಿ ಸುಪ್ರೀಂ ಕೋರ್ಟ್ಗೆ ಹಾಕಿ ಮೊರೆ ಹೋಗಿದ್ದಾರೆ. ಈ ನಿಟ್ಟಿನಲ್ಲಿ ಮತ್ತೊಮ್ಮೆ ಭಾರತ ದೇಶದಲ್ಲಿ ತ್ರಿವಳಿ ತಲಾಖ್ ಮತ್ತು ಸಮಾನ ನಾಗರಿಕ ಸಂಹಿತೆಯ ಚರ್ಚೆಗಳು ಮತ್ತೊಮ್ಮೆ ಬಂದಿದೆ. ಸಹೋದರಿ ಈಗಾಗಲೇ ಹೇಳಿದಾಗೆ ಉತ್ತರಾಖಂಡದ ಶಾಯರಾಬಾನ್ ಅವರ ಹೆಣ್ಣಿಗೆ ತನ್ನ ಗಂಡರಿಂದ ಏನಾದರೂ ಅನ್ಯಾಯವಾಗಿದ್ದರೆ ಆ ಅನ್ಯಾಯದಲ್ಲಿ ನಾವು ಶಾಯರಾಬಾನ್ ಜೊತೆ ಇದ್ದೇವೆ. ಮದುವೆಯ ಮರುದಿವಸವೇ ಫೋರ್ ವೀಲರ್ ವಾಹನಕ್ಕಾಗಿ, ಚತುಶ್ಚಕ್ರ ವಾಹನಕ್ಕಾಗಿ ಆತ ಪೀಡಿಸಿದ್ದಾನೆ ಅಂತ ಹೇಳ್ತಾರೆ ಅವಳು. ಆ ಬಗ್ಗೆ ನಾವು ವಾಕ್ಯದೊಂದಿಗಿದ್ದೇವೆ. ಅದೇ ರೀತಿ ಮದುವೆಯಾಗಿ 2 ವರ್ಷಗಳ ತನಕ ಕೂಡ ಆತನಿಗೆ ಮಗುವಾಗಿಲ್ಲ ಎನ್ನುವ ಕಾರಣಕ್ಕೆ, ಮಗುವಾಗಿಲ್ಲ ಎನ್ನುವ ಕಾರಣಕ್ಕೆ ರಿಯಾಜ್ ಅಹಮದ್ರೊಂದಿಗೆ ಆಕೆಯ ತಾಯಿ ರಿಯಾಜ್ನ ತಾಯಿಕೆಯನ್ನು ತಲಾಖಿ ಹೇರಲಿಕ್ಕೆ ಪೀಡಿಸಿದ್ದಾರೆ ಅಂತ ಹೇಳ್ತಾಳೆ ಶಾಯರಾ ಬಾನು. ಆ ವಿಷಯಗಳಲ್ಲೂ ಕೂಡ ನಾವು ಶಾಯರಾ ಬಾನುಗೆ ಸಪೋರ್ಟ್ ಆಗಿದ್ದೇವೆ. ಅದಲ್ಲದೆ 4-5 ಬಾರಿ ಅಬೋರ್ಷನ್ ಮಾಡಿ ಅನೇಕ ರೀತಿಯ ದೈಹಿಕ ಮಾನಸಿಕವಾದ ಹಿಂಸೆಗಳನ್ನು ಕೊಟ್ಟು ತನ್ನ ಮಕ್ಕಳನ್ನು ಕೂಡ ತನಗೆ ಕಾಣುವ ಅವಕಾಶವನ್ನು ಮಾಡಿಕೊಡದೆ ಕಟ್ಟಗಡೆಯದಾಗಿ ತಾನು ತನ್ನ ಪೇರೆಂಟ್ಸ್ನ ತವರು ಮನೆಯಲ್ಲಿದ್ದಾಗ ಟೆಲಿಗ್ರಾಮ್ ಮೂಲಕ ತ್ರಿಪಲ್ ತಲಾಖ್ ಗಳಿಸಿ ತನ್ನ ದಾಂಪತ್ಯ ಜೀವನವನ್ನು ವಿಚ್ಛೇದಿಸಿರುವುದು ತೆರೆಗೆ ಮಾಡಿರುವ ಅನ್ಯಾಯ ಅಂತ ಶಾಯರಾ ಬಾನು ಹೇಳುವುದಾದರೆ, ಆಕೆಯ ಪತಿಯಿಂದ ಯಾವುದೆಲ್ಲ ರೀತಿಯಿಂದ ಆಕೆಗೆ ಅನ್ಯಾಯವಾಗಿದೆಯೋ ಎಲ್ಲ ಅನ್ಯಾಯಗಳನ್ನು ನಾವು ಖಂಡನೆ ಮಾಡ್ತಾ ಇದ್ದೇವೆ. ಒಬ್ಬ ಹೆಣ್ಣಿನೊಂದಿಗೆ ವೈವಾಹಿಕವಾದ ಬಾಂಧವ್ಯದಲ್ಲಿ ಯಾವ ರೀತಿಯಲ್ಲಿ ಒಬ್ಬ ಮಹಿಳೆಯೊಂದಿಗೆ ವರ್ತಿಸಬೇಕೆನ್ನುವುದರ ಅತ್ಯಂತ ಸ್ಪಷ್ಟವಾದ ನಡವಳಿಕೆಗಳನ್ನು ಇಸ್ಲಾಮಿಕ್ ಶರಿಯತ್ ಕೊಟ್ಟಿದೆ. ಯಾವ ರೀತಿಯಲ್ಲಿ ಆಕೆಯೊಂದಿಗೆ ವ್ಯವಹರಿಸಬೇಕು, ಯಾವ ರೀತಿಯಲ್ಲಿ ಆಕೆಗೆ ಕಳಿಸಿಗೆ ಉಡಬೇಕು, ಯಾವ ರೀತಿಯಲ್ಲಿ ಪ್ರೀತಿಪೂರ್ವಕವಾದ ಒಡನಾಟವನ್ನು ಮಾಡಬೇಕು, ಹೇಗೆ ಆಕೆಗೆ ಯಾವ ರೀತಿಯಲ್ಲೂ ಕೂಡ ತೊಂದರೆಗಳನ್ನು ಕೊಡಬಾರದು. ಬಹಳ ಸ್ಪಷ್ಟವಾದ ಭಾಷೆಯಲ್ಲಿ ವೈವಾಹಿಕ ಸಂಬಂಧಗಳ ಅತ್ಯಂತ ಸಮಗ್ರವಾದ ಜೀವನ ಕ್ರಮಗಳನ್ನು ಜಗತ್ತಿಗೆ ಪರಿಚಯ ಮಾಡಿದ ಇಸ್ಲಾಂ ಯಾವತ್ತೂ ಕೂಡ ಈ ರೀತಿ ಅನ್ಯಾಯಗಳಿಗೆ ಆಸ್ಪದ ಕೊಡುವುದಿಲ್ಲ. ಅದೇ ಸಂದರ್ಭದಲ್ಲಿ ತನಗಾದ ಅನ್ಯಾಯಗಳಿಗೆ ಟ್ರಿಪಲ್ ತಲಾಖ್ ಕಾರಣ ಎನ್ನುವ ನಿಟ್ಟಿನಲ್ಲಿ 3 ತಲಾಖ್ಗಳನ್ನು ಸಂಪೂರ್ಣವಾಗಿ ಬ್ಯಾನ್ ಮಾಡಬೇಕೆನ್ನುವ ಶಾಯರಾ ಬಾನುವಿನ ವಾದದೊಂದಿಗೆ ಮುಸ್ಲಿಂ ಒಮ್ಮತಕ್ಕೆ ಯಾವತ್ತೂ ಕೂಡ ಒಮ್ಮತವಿಲ್ಲ ಎನ್ನುವ ಅಭಿಪ್ರಾಯಗಳನ್ನು ಕೂಡ ಈ ಸಂದರ್ಭದಲ್ಲಿ ನಾವು ಹೇಳಲಿಕ್ಕೆ ಬಯಸ್ತಾ ಇದ್ದೇವೆ. ನನ್ನ ಪ್ರೀತಿಯ ಸಹೋದರರೇ, ಒಂದು ಮಾತ್ರ ನಾವು ಗಮನಿಸಬೇಕು. ಈಗಾಗಲೇ ಭಾಷಣಗಳಲ್ಲಿ ಕೇಳಿದ ಹಾಗೆ ಮುಸ್ಲಿಂ ಒಮ್ಮತನ ಸಮಸ್ಯೆಗಳ ಈ ದೇಶದ ಸಮಸ್ಯೆ ತ್ರಿವಳಿ ತಲಾಖ್ ಎನ್ನುವುದು ಮಾತ್ರವಲ್ಲ. ತ್ರಿವಳಿ ತಲಾಖ್ ಅನ್ನು ನಿಷೇಧ ಮಾಡಬೇಕೋ ಬೇಡೋ ಎನ್ನುವ ಚರ್ಚೆಗೆ ಬರುವುದಕ್ಕಿಂತ ಮುಂಚಿತವಾಗಿ ಒಂದು ಮಾತನ್ನು ಬಹಳ ಸ್ಪಷ್ಟವಾಗಿ ನಾನು ಹೇಳ ಬಯಸ್ತಾ ಇದ್ದೇನೆ. ಭಾರತದಂತಹ ಒಂದು ದೇಶದಲ್ಲಿ ಸಮಾನ ಪೌರ ಸಂಹಿತೆ ಅನುಯೋಜ್ಯವ ಅಲ್ಲವ ಎನ್ನುವುದರ ಬಗ್ಗೆ ಸಂಬಂಧಪಟ್ಟವರು ಗಂಭೀರವಾಗಿ ಯೋಚನೆ ಮಾಡಬೇಕಾದಂತಹ ಸನ್ನಿವೇಶವಿದೆ. ಯಾಕೆಂದ ಕೇಳಿದರೆ ಜಗತ್ತಲ್ಲಿರುವ 200ಕ್ಕಿಂತ ಹೆಚ್ಚು ರಾಷ್ಟ್ರಗಳ ಪೈಕಿ ಭಾರತ ಹೊಂದಿರುವ ವೈವಿಧ್ಯತೆ, ಅನನ್ಯತೆ, ವಿಭಿನ್ನತೆ ಈ ಜಗತ್ತಲ್ಲಿ ಯಾವುದೇ ಒಂದು ರಾಷ್ಟ್ರಕ್ಕೂ ಕೂಡ ಇಲ್ಲದಂತಹ ವೈವಿಧ್ಯತೆಗಳನ್ನು ಈ ದೇಶ ಹೊಂದಿದೆ. ಈ ದೇಶ ವೈವಿಧ್ಯಗಳ ಆಗರವಾಗಿದೆ. ಈ ದೇಶ ಅನೇಕ ಮಹತ್ವಗಳ ಸಾಗರವಾಗಿದೆ. ಸರ್ವ ಜನಾಂಗದ ಶಾಂತಿಯ ತೋಟ, ರಸಿಕರ ಕಂಗರ ಸೆಳೆಯುವ ನೋಟ, ಹಿಂದೂ ಕ್ರೈಸ್ತ ಮುಸಲ್ಮಾನ ಪಾರಸಿಕ ಜೈನ ಉದ್ಯಾನ, ಈ ನಾಡು ಹಿಂದೂಗಳಿಗೆ ಮುಸಲ್ಮಾನರಿಗೆ ಕ್ರೈಸ್ತರಿಗೆ ಬೌದ್ಧರಿಗೆ ಜೈನರಿಗೆ ಧರ್ಮ ಉಳ್ಳವರಿಗೆ ಧರ್ಮ ಇಲ್ಲದವರಿಗೆ ಈ ಜಗತ್ತಲ್ಲಿರುವ ಸಾವಿರಾರು ಧರ್ಮಗಳ ಪಂಗಡಗಳ ಪಥಗಳ ಆಶಯಗಳ ಆದರ್ಶಗಳ ಜಾತಿಗಳ ಉಪಜಾತಿಗಳ ಎಲ್ಲಾ ವೈವಿಧ್ಯತೆಗಳನ್ನು ಅಡಗಿಸಿಕೊಂಡಿರುವ ಅತ್ಯಂತ ಸರ್ವಶ್ರೇಷ್ಠವಾದ ಭೂಪ್ರದೇಶವಾಗಿದೆ ಭಾರತ. ಆದ್ದರಿಂದ ಈ ದೇಶದ ಮೇಲೆ ದಂಡೆತ್ತಿ ಬಂದ ಪ್ರತಿಯೊಬ್ಬರೂ ಕೂಡ ಈ ದೇಶವನ್ನು ಲೂಟಿ ಮಾಡದೆ ಈ ದೇಶದ ಯಾವುದೇ ರೀತಿಯಲ್ಲೂ ಕೂಡ ಈ ದೇಶದ ಮೇಲೆ ಯಾವುದೇ ರೀತಿಯಲ್ಲೂ ಕೂಡ ತೊಂದರೆಗಳನ್ನು ಮಾಡದೆ ನನ್ನ ಪ್ರೀತಿಯ ಸಹೋದರರೇ, ಈ ದೇಶಕ್ಕೆ ಬೇಕಾದಂತಹ ಎಲ್ಲಾ ರೀತಿಯಲ್ಲೂ ಕೂಡ ಈ ದೇಶಕ್ಕೆ ಉನ್ನತವಾದಂತಹ ಒಂದು ವ್ಯವಸ್ಥೆಯನ್ನು ಕೊಡುವ ಪ್ರಯತ್ನಗಳನ್ನು ಮಾಡಿದ್ದಾರೆ. ಆದರೆ ನನ್ನ ಪ್ರೀತಿಯ ಸಹೋದರರೇ, ಈ ವೈವಿಧ್ಯತೆ ಈ ದೇಶದಲ್ಲಿ ಉಳಿಯಬೇಕೆನ್ನುವ ಅಭಿಪ್ರಾಯಗಳನ್ನು ನಾವು ಹೊಂದಿದ್ದೇವೆ. ಯಾಕೆಂತ ಕೇಳಿದರೆ ಈ ದೇಶದ ಈ ವೈವಿಧ್ಯತೆ
ಈ ನಾಡಿನ ಆತ್ಮವಾಗಿರುವ ಸೆಕ್ಯುಲರಿಸಂ ಸಹೋದರೇ ಯಾವುದಾದೊಂದು ಧರ್ಮಕ್ಕೆ ಸೀಮಿತವಾದುದಲ್ಲ ಭಾರತ. ಈ ದೇಶ ಎಲ್ಲಾ ರೀತಿಯಲ್ಲೂ ಕೂಡ ವೈವಿಧ್ಯತೆಗಳ ಅರಗಿಸಿಕೊಂಡಿರುವಂತಹ ವೈವಿಧ್ಯತೆಗಳನ್ನು ತನ್ನ ಆತ್ಮವಾಗಿ ಪರಿಗಣಿಸುವಂತಹ ಒಂದು ದೇಶವಾಗಿದೆ. ಆದ್ದರಿಂದಲೇ ಭಾರತದ ಆತ್ಮ ಯುನಿಟಿ ಇನ್ ಡೈವರ್ಸಿಟಿ ಅಂತ ನಾವು ಹೇಳ್ತಾ ಇದ್ದೇವೆ. ಅನೇಕತೆಗಳಲ್ಲಿ ಏಕತೆ ಅಂತ ನಾವು ಹೇಳ್ತಾ ಇದ್ದೇವೆ. ಈ ಒಂದು ಮಾತನ್ನು ಗಮನಿಸಬೇಕು. ಭಾರತ ದೇಶದ ಸಂವಿಧಾನ ಜಗತ್ತಲ್ಲಿ ಬರೆಯಲ್ಪಟ್ಟ ಸಂವಿಧಾನಗಳ ಪೈಕಿ ಅತ್ಯಂತ ದಪ್ಪಣೆಯ ಬಲಿಷ್ಠವಾದ ಬೃಹತ್ತಾದ ಸಂವಿಧಾನವಾಗಿದೆ. ಲಾರ್ಜೆಸ್ಟ್ ರಿಟನ್ ಕಾನ್ಸ್ಟಿಟ್ಯೂಷನ್ ಆಫ್ ದ ವರ್ಲ್ಡ್, ಜಗತ್ತಲ್ಲಿರುವ ಬರೆಯಲ್ಪಟ್ಟ ಲಿಖಿತವಾದ ಸಂವಿಧಾನಗಳ ಪೈಕಿ ಭಾರತದ ಸಂವಿಧಾನ ಬೃಹತ್ ಆಗಿದೆ. ಭಾರತದ ಸಂವಿಧಾನ ಬಲಿಷ್ಠವಾಗಿದೆ. ಭಾರತದ ಸಂವಿಧಾನ ದಪ್ಪನೆಯದಾಗಿದೆ. ಏನು ಕಾರಣ ಅಂತ ಕೇಳಿದರೆ, ಭಾರತದ ಸಂವಿಧಾನ ಅನೇಕ ಜಾತಿಗಳ ಮತಗಳ ಧರ್ಮಗಳ ಪಥಗಳ ಎಲ್ಲಾ ಮನುಷ್ಯರನ್ನು ಒಳಗೊಳ್ಳುವಂತಹ ರೀತಿಯಲ್ಲಿ ಆ ದೇಶದ ಸಂವಿಧಾನ ಸಮಗ್ರವಾಗಿದೆ. ನನ್ನ ಪ್ರೀತಿಯ ಸಹೋದರರೇ, ಅಂತಹ ಸಂವಿಧಾನದಲ್ಲಿ ಬಹಳ ಸ್ಪಷ್ಟವಾಗಿ ಈ ದೇಶ ಎಲ್ಲ ಜನರಿಗೂ ಕೂಡ ಸಮಾನವಾದ ರೀತಿಯಲ್ಲಿ ಪರಿಗಣನೆಯನ್ನು ಕೊಡುವುದಾಗಿ ದೇಶದ ಸಂವಿಧಾನದಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿದೆ. ನೀವು ಯೋಚನೆ ಮಾಡಿ ನೋಡಿ, ಭಾರತ ದೇಶದ ಬೃಹತ್ತಾದ ಸಂವಿಧಾನದ ಮೂಲಭೂತವಾದ ಹಕ್ಕುಗಳನ್ನು ಪ್ರತಿಪಾದನೆ ಮಾಡುವ ಜಾಗದಲ್ಲಿ ಧಾರ್ಮಿಕ ಸ್ವಾತಂತ್ರ್ಯಕ್ಕೆ ಸ್ಪಷ್ಟವಾದ ರೀತಿ ಅವಕಾಶಗಳನ್ನು ನಮ್ಮ ನಾಡಿನ ಸಂವಿಧಾನದಲ್ಲಿ ನೀಡಲಾಗಿದೆ. ಸಂವಿಧಾನದ ಪೀಠಿಕೆಯಲ್ಲಿ, ಸಂವಿಧಾನದ ಪ್ರಿಯಾಂಬಲ್ನಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿದ್ದನ್ನು ಕಾಣಲಿಕ್ಕೆ ಸಾಧ್ಯವಾಗಬಹುದು. ಈ ಸಂವಿಧಾನ ಭಾರತದ ಪ್ರತಿಯೊಬ್ಬ ಪ್ರಜೆಗೂ ಕೂಡ ಕೊಡುವಂತಹ ಹಕ್ಕು ಯಾವುದು ಎನ್ನುವುದರ ಬಗ್ಗೆ ಸಂವಿಧಾನದ ಪೀಠಿಕೆಯಲ್ಲಿ ಬಹಳ ಸ್ಪಷ್ಟವಾಗಿ ಬರೆದಿದೆ. ಲಿಬರ್ಟಿ ಆಫ್ ಥಾಟ್, ಎಕ್ಸ್ಪ್ರೆಷನ್, ಬಿಲೀಫ್, ಫೇತ್ ಅಂಡ್ ವರ್ಷಿಪ್. ಈ ದೇಶದ ಪ್ರತಿಯೊಬ್ಬ ಜನರಿಗೂ ಕೂಡ ತನ್ನ ತನ್ನ ಧರ್ಮವನ್ನು ಪಾಲನೆ ಮಾಡುವ ಸ್ವಾತಂತ್ರ್ಯವನ್ನು ಕೊಟ್ಟಿದೆ. ತಮ್ಮ ತಮ್ಮ ಧರ್ಮಗಳನ್ನು ಬೋಧನೆ ಮಾಡುವ ಸ್ವಾತಂತ್ರ್ಯವನ್ನು ಕೊಟ್ಟಿದೆ. ಧರ್ಮದ ಆಚಾರ ಅನುಷ್ಠಾನಗಳನ್ನು ಜೀವನದಲ್ಲಿ ಅಳವಡಿಸುವಂತಹ ಸ್ವಾತಂತ್ರ್ಯವನ್ನು ಕೊಟ್ಟಿದೆ. ಇಬಾದತ್ ಮಾಡುವ, ಆರಾಧನೆ ಮಾಡುವ, ನಂಬುವ, ವಿಶ್ವಾಸರಿಸುವ ಸ್ವಾತಂತ್ರ್ಯವನ್ನು ಕೊಟ್ಟಿದೆ. ಈ ಸ್ವಾತಂತ್ರ್ಯವನ್ನು ಕೊಟ್ಟದರ ಬಗ್ಗೆ ಭಾರತದ ಸಂವಿಧಾನದ ಪೀಠಿಕೆಯಲ್ಲಿ ಪ್ರಿಯಾಂಬಲ್ನಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿರುವಾಗ 25ರಿಂದ 29ರ ತನಕವಿರುವ ಭಾರತದ ಸಂವಿಧಾನದ ಫಂಡಮೆಂಟಲ್ ರೈಟ್ಸ್ಗಳಲ್ಲಿ ಧಾರ್ಮಿಕವಾದ ಹಕ್ಕುಗಳನ್ನು ಕೊಡುವ ಬಗ್ಗೆ ಬಹಳ ಸ್ಪಷ್ಟವಾದ ಉಲ್ಲೇಖಗಳಿರುವಾಗ ಆರ್ಟಿಕಲ್ 25ರಲ್ಲಿ ಬಹಳ ಸ್ಪಷ್ಟವಾಗಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ಲಿ ಕಾಣಲಿಕ್ಕೆ ಸಾಧ್ಯವಾಗ್ತದೆ. ಆಲ್ ಪರ್ಸನ್ಸ್ ಆರ್ ಈಕ್ವಲಿ ಎಂಟೈಟಲ್ಡ್ ಟು ಫ್ರೀಡಮ್ ಆಫ್ ಕಾನ್ಸಿಯನ್ಸ್ ಅಂಡ್ ದ ರೈಟ್ ಫ್ರೀಲಿ ಟು ಪ್ರೊಫೆಸ್, ಪ್ರಾಕ್ಟೀಸ್ ಅಂಡ್ ಪ್ರೊಪಗೇಟ್ ರಿಲಿಜನ್. ಧರ್ಮವನ್ನು ಒಳಗೊಳ್ಳುವ ಸ್ವಾತಂತ್ರ್ಯ, ಧರ್ಮದ ಆಚಾರಗಳನ್ನು ಪಾಲನೆ ಮಾಡುವ ಸ್ವಾತಂತ್ರ್ಯ, ಧರ್ಮವನ್ನು ಬೋಧನೆ ಮಾಡುವ ಸ್ವಾತಂತ್ರ್ಯ ಸಂವಿಧಾನದ ಮೂಲಭೂತ ಹಕ್ಕುಗಳ ಆರ್ಟಿಕಲ್ ನಂಬರ್ 25ರಲ್ಲಿ 25ರಲ್ಲಿ ಬಹಳ ಸ್ಪಷ್ಟವಾಗಿ ಇರುವಾಗ 29ನೇ ಆರ್ಟಿಕಲ್ ನಲ್ಲಿ ಅಲ್ಪಸಂಖ್ಯಾತರ ಹಕ್ಕುಗಳನ್ನು ಸಂರಕ್ಷಣೆ ಮಾಡುವುದು ಸಂವಿಧಾನದ ಮೂಲಭೂತವಾದ ಸಿದ್ಧಾಂತ ಎನ್ನುವುದನ್ನು ಬಹಳ ಸ್ಪಷ್ಟವಾಗಿ ಪದನಿಮಾಲೆ ಮಾಡಿರುವಾಗ ಪ್ರೀತಿ ಸಹೋದರೇ, ಒಂದು ವಿಚಾರವನ್ನು ಇಲ್ಲಿ ಗಮನಿಸಬೇಕು. ಈಗ ಬಂದಿರುವಂತಹ ಸಮಸ್ಯೆಗಳು, ಯೂನಿಫಾರ್ಮ್ ಸಿವಿಲ್ ಕೋಡ್ ಅನ್ನ ದೇಶದ ಮೇಲೆ ಹೇರಬೇಕೆನ್ನುವ ರೀತಿಯಲ್ಲಿ ಕೆಲವರು ಮಾಡುತ್ತಿರುವಂತಹ ಸಂಘರ್ಷಗಳ ಬಗ್ಗೆ ಯಾವೊಂದು ಮಾತನ್ನು ಹೇಳ್ತಾ ಇದ್ದೇವೆ. ಭಾರತ ಸಂವಿಧಾನದಲ್ಲಿ ಸಮಾನ ಪೌರ ಸಂಹಿತೆಯ ಉಲ್ಲೇಖ ಇದೆ. ಎಲ್ಲಿದೆ ಅಂತ ಕೇಳಿದರೆ, ಯಾವುದೇ ಮೂಲಭೂತವಾದ ಹಕ್ಕುಗಳನ್ನು ಪ್ರತಿಪಾದನೆ ಮಾಡುವ ಜಾಗದಲ್ಲಿಲ್ಲ, ಯಾವುದೇ ಫಂಡಮೆಂಟಲ್ ರೈಟ್ಸ್ ಅನ್ನು ಘೋಷಣೆ ಮಾಡಿರುವ ಜಾಗದಲ್ಲಿಲ್ಲ. ಭಾರತ ಸಂವಿಧಾನದ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿಯಲ್ಲಿ, ಮಾರ್ಗ ನಿರ್ದೇಶಕ ತತ್ವಗಳಲ್ಲಿ ಮಾತ್ರ ಒಂದು ಆರ್ಟಿಕಲ್ ನಲ್ಲಿ 44ನೇ ನಂಬರ್ ನಲ್ಲಿ ಸಮಾನ ಪೌರ ಸಂಹಿತೆಯ ಬಗ್ಗೆ ಸ್ಪಷ್ಟವಾದ ಉಲ್ಲೇಖವನ್ನು ಕಾಣಲು ಸಾಧ್ಯವಾಗುತ್ತದೆ. ಅದನ್ನು ನಾವು ಒಪ್ಪುತ್ತೇವೆ. ಭಾರತದ ಸಂವಿಧಾನದ 4ನೇ ಪಾರ್ಟ್ ನಲ್ಲಿ 36ರಿಂದ 51ರ ತನಕದ ಆರ್ಟಿಕಲ್ ಗಳು ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿಯಲ್ಲಿ ಮಾರ್ಗದರ್ಶಕ ನಿರ್ದೇಶಕ ತತ್ವಗಳಲ್ಲಿ ಸಹೋದರರೇ, ಈ ನಾಡಿನಲ್ಲಿರುವ ಪ್ರತಿಯೊಬ್ಬರಿಗೂ ಕೂಡ ಉಚಿತವಾದ ಕಾನೂನು ಸಹಾಯ ಕೊಡುವ ಬಗ್ಗೆ ಪ್ರಸ್ತಾವನೆ ಮಾಡಿದೆ. ಇಲ್ಲಿರುವ ಪ್ರಜೆಗಳ ಜೀವನ ಮಟ್ಟವನ್ನು ಸುಧಾರಣೆ ಮಾಡುವ ಬಗ್ಗೆ ಪ್ರಸ್ತಾಪಿಸಿದೆ. ಮದ್ಯಪಾನವನ್ನು ಸಂಪೂರ್ಣವಾಗಿ ನಿಷೇಧ ಮಾಡುವ ಬಗ್ಗೆ ಪ್ರಸ್ತಾಪಿಸಿದೆ. ಆ ಪೈಕಿ 44ನೇ ಆರ್ಟಿಕಲ್ ನಲ್ಲಿ ಭಾರತದ ಸಂವಿಧಾನದಲ್ಲಿ ನಮಗೆ ಕಾಣಲು ಸಾಧ್ಯವಾಗುವಂತಹ ಒಂದು ಉಲ್ಲೇಖ, ದ ಸ್ಟೇಟ್ ಶಾಲ್ ಎಂಡೆವರ್ ಟು ಸೆಕ್ಯೂರ್ ಫಾರ್ ದ ಸಿಟಿಜನ್ಸ್ ಎ ಯೂನಿಫಾರ್ಮ್ ಸಿವಿಲ್ ಕೋಡ್ ಥ್ರೂ ಔಟ್ ದ ಟೆರಿಟರಿ ಆಫ್ ಇಂಡಿಯಾ. ಭಾರತ ದೇಶದಾದ್ಯಂತ ಎಲ್ಲಾ ಪ್ರಜೆಗಳಿಗೂ ಅನ್ವಯವಾಗುವ ರೀತಿಯಲ್ಲಿ ಯೂನಿಫಾರ್ಮ್ ಸಿವಿಲ್ ಕೋಡ್, ಸಮಾನ ಪೌರ ಸಂಹಿತೆಯನ್ನು ಅಸ್ತಿತ್ವಕ್ಕೆ ತರುವ ಬಗ್ಗೆ ಸರ್ಕಾರಗಳು ಪ್ರಯತ್ನ ಮಾಡಬೇಕು ಎನ್ನುವ ಉಲ್ಲೇಖ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ನ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ನ 44ನೇ ಆರ್ಟಿಕಲ್ ನಲ್ಲಿ ಇವತ್ತು ಇದ್ದರೆ, ನನ್ನ ಪ್ರೀತಿಯ ಸಹೋದರರೇ, ಅದಕ್ಕೆ ಕಾರಣ
ಅದನ್ನು ಕೂಡ ನಾವು ಅರ್ಥ ಮಾಡಿಕೊಳ್ಳಬೇಕು. ಈ ರೀತಿಯ ಮಾರ್ಗನಿರ್ದೇಶಕ ತತ್ವಗಳಲ್ಲಿ ಯೂನಿಫಾರ್ಮ್ ಸಿವಿಲ್ ಕೋಡ್ ನ ಪ್ರಸ್ತಾಪ ಭಾರತ ಸಂವಿಧಾನದಲ್ಲಿ ಹೇಗೆ ಬಂತು ಅಂತ ಕೇಳಿದರೆ ಅದಕ್ಕೊಂದು ಹಿನ್ನೆಲೆ ಇತ್ತು. 1930ಗಳಲ್ಲಿ ಪಂಜಾಬಿನ ಒಬ್ಬ ಮಹಿಳೆಗೆ ಬಂದಂತಹ ಒಂದು ಕೇಸಿಗೆ ಸಂಬಂಧಪಟ್ಟಂತೆ 1937ರಲ್ಲಿ ಮುಸ್ಲಿಂ ವ್ಯಕ್ತಿ ನಿಯಮವನ್ನು ಬ್ರಿಟಿಷ್ ಸರ್ಕಾರ ಅಸ್ತಿತ್ವಕ್ಕೆ ತಂದಿತ್ತು. ಪಂಜಾಬಿನ ಒಬ್ಬ ಮುಸ್ಲಿಂ ಮಹಿಳೆ ಆಕೆಯ ತಂದೆ ತೀರಿ ಹೋದಾಗ ಆ ತಂದೆಗೆ ಸಂಬಂಧಪಟ್ಟಂತಹ ಸ್ವತ್ತುಗಳನ್ನು ಆಕೆಯ ಸಹೋದರ ಅದನ್ನು ಕಬಳಿಸಿದಾಗ ಅದರಿಂದ ಒಂದು ಪಾಲು ಕೂಡ ಈ ಮಹಿಳೆಗೆ ಕೊಡದೇ ಇದ್ದಾಗ ಆಕೆ ಬ್ರಿಟಿಷ್ ಸರ್ಕಾರಗಳನ್ನು ಸಂಪರ್ಕಿಸಿದಳು. ಬ್ರಿಟಿಷ್ ನ್ಯಾಯಾಲಯಗಳನ್ನು ಸಂಪರ್ಕಿಸಿದಾಗ ಆ ಪ್ರದೇಶದಲ್ಲಿ ಆಗ ಇದ್ದ ಪಂಜಾಬಿನ ಕಸ್ಟಮ್ಸ್ ಪ್ರಕಾರ ಅಂದರೆ ನಾಡ ರೂಢಿಯ ಪ್ರಕಾರ ಮಹಿಳೆಗೆ ಹಕ್ಕು ಕೊಡುವಂತಹ ಪರಿಪಾಠ ಇದ್ದಿರಲಿಲ್ಲ. ಬ್ರಿಟಿಷ್ ಲೋಕಲ್ ಕೋರ್ಟ್ಗಳು ಹೇಳಿತ್ತು ಇಲ್ಲಿನ ಕಸ್ಟಮ್ಸ್ಗಳ ಪ್ರಕಾರ ರೂಢಿಗಳ ಪ್ರಕಾರ ಮಹಿಳೆಗೆ ಸ್ವತ್ತಿನಲ್ಲಿ ಹಕ್ಕಿಲ್ಲ, ಆದ್ದರಿಂದ ನಿನ್ನ ತಂದೆಯ ಸ್ವತ್ತು ಆತನ ನಿಧನದ ನಂತರ ನಿನಗೆ ಒಂಚೂರು ಕೂಡ ಅದರಲ್ಲಿ ಪಾಲು ಸಿಗುವುದಿಲ್ಲ, ಅದರ ಪಾಲು ಸಂಪೂರ್ಣವಾಗಿ ನಿನ್ನ ಸಹೋದರನಿಗೆ ಮಾತ್ರ. ಈ ಬಗ್ಗೆ ತನ್ನ ಹೋರಾಟವನ್ನು ಮುಂದುವರಿಸಿದ ಮಹಿಳೆ ಕೊನೆಗೆ ಲಂಡನ್ ನಲ್ಲಿರುವ ಬ್ರಿಟಿಷ್ ಸುಪ್ರೀಂ ಕೋರ್ಟ್ ನ ತನಕ ಈ ಕೇಸ್ ಅನ್ನು ಕೊಂಡೊಯ್ದಾಗ ಲಂಡನ್ ನಲ್ಲಿದ್ದ ಬ್ರಿಟಿಷ್ ಸುಪ್ರೀಂ ಕೋರ್ಟ್ ಸಮೇತ ಪಂಜಾಬಿನ ಮಹಿಳೆಗೆ ತನ್ನ ಸತ್ತು ಹೋದ ತಂದೆಯ ಸ್ವತ್ತಿನಲ್ಲಿ ಹಕ್ಕಿಲ್ಲ ಎಂಬ ಘೋಷಣೆಯನ್ನು ಕೊಟ್ಟಾಗ ಭಾರತ ದೇಶದಲ್ಲಿ ಸ್ವಾತಂತ್ರ್ಯ ಸಂಗ್ರಾಮ ಅತ್ಯುಜ್ವಲವಾದ ರೀತಿಯಲ್ಲಿ ನಡೆಯುತ್ತಿದ್ದಂತಹ ಒಂದು ಸಂದರ್ಭದಲ್ಲಿ ಮುಸ್ಲಿಂ ವ್ಯಕ್ತಿ ನಿಯಮವನ್ನು ಸಂಪೂರ್ಣವಾಗಿ ಬ್ರಿಟಿಷ್ ಸರ್ಕಾರ ಖಂಡಿಸುತ್ತದೆ, ವಿರೋಧಿಸುತ್ತದೆ, ಒಬ್ಬ ಮುಸಲ್ಮಾನರಿಗೆ ಮುಸಲ್ಮಾನ ಆಗಿ ಬದುಕುವ ಹಕ್ಕನ್ನು ಕೊಡುವುದಿಲ್ಲ ಎಂಬ ಅರ್ಥದಲ್ಲಿ ಆ ಆಕ್ಟ್ ಮತ್ತು ಲಂಡನ್ ನ ಸುಪ್ರೀಂ ಕೋರ್ಟ್ ವಿಧಿಯ ಬಗ್ಗೆ ದೇಶಾದ್ಯಂತ ವಿರೋಧ ಬಂದಂತಹ ಒಂದು ಸಂದರ್ಭದಲ್ಲಿ ಆ ಬಗ್ಗೆ ಸಂಘರ್ಷ ಬಂದಂತಹ ಸಂದರ್ಭದಲ್ಲಿ ಭಾರತದ ದೇವಬಂಧು ಮುಂತಾದ ಉಲಮಾ ಒಕ್ಕೂಟಗಳ ಸಂಘ ಸಂಸ್ಥೆಗಳು ಆ ಬಗ್ಗೆ ವ್ಯಾಪಕವಾದ ಟೀಕೆ ಮತ್ತು ಪ್ರತಿಭಟನೆಯನ್ನು ಮಾಡಿದಂತಹ ಸಂದರ್ಭದಲ್ಲಿ 1937ರಲ್ಲಿ ಬ್ರಿಟಿಷ್ ಸರ್ಕಾರ ಒಂದು ಆಕ್ಟ್ ಅನ್ನು ತಂದಿತ್ತು. ಆ ಆಕ್ಟ್ ಹೆಸರಾಗಿದೆ ಮುಸ್ಲಿಂ ಪರ್ಸನಲ್ ಲಾ ಇನ್ ರೆಕೆಟ್ ಶರಿಯಾ ಅಪ್ಲಿಕೇಶನ್ ಆಕ್ಟ್ 1937ರಲ್ಲಿ ಸ್ವಾತಂತ್ರ್ಯ ಪೂರ್ವ ಭಾರತದಲ್ಲಿ ಅಸ್ತಿತ್ವಕ್ಕೆ ಬಂದ ಒಂದು ಆಕ್ಟ್ ಆಗಿದೆ ಮುಸ್ಲಿಂ ವ್ಯಕ್ತಿ ನಿಯಮ, ಅದನ್ನೇ ಶರಿಯಾ ನಿಯಮ ಅಂತ ಹೇಳ್ತಾರೆ. ಪ್ರೀತಿಯ ಸಹೋದರರೇ, ಶರಿಯಾ ನಿಯಮ ಅಂದ ತಕ್ಷಣ ಅಲ್ಲಿ ಎಲ್ಲಾ ಶರಿಯಾದ ಸಮಸ್ಯೆಗಳಿಗೂ ಕೂಡ ಪರಿಹಾರ ಇದೆ ಎಂಬುದನ್ನು ಯಾರು ಅರ್ಥ ಮಾಡಿಕೊಳ್ಳಬೇಕಾಗಿಲ್ಲ. ಈಗ ಭಾರತ ದೇಶದಲ್ಲಿ ಒಬ್ಬ ಮುಸಲ್ಮಾನಿಗೆ ಭಾರತದ ಸಂವಿಧಾನ ಕೊಡಮಾಡುವಂತಹ ವ್ಯಕ್ತಿ ನಿಯಮ ಪರ್ಸನಲ್ ಲಾ ಶರಿಯಾ ನಿಯಮ ಕೇವಲ 7 ವಿಷಯಗಳಿಗೆ ಮಾತ್ರ ಸೀಮಿತವಾಗಿದೆ, ಬೇರೆ ಯಾವುದೇ ವಿಷಯಗಳಿಗೆ ಶರಿಯಾ ಆಕ್ಟ್ ಅನ್ವಯವಾಗುವುದಿಲ್ಲ. ಅದರಲ್ಲಿ ಒಂದು ವಿವಾಹ, ಎರಡನೇದು ವಿವಾಹ ಮೋಚನೆ ಅಥವಾ ತಲಾಕ್ ಅಥವಾ ಡೈವೋರ್ಸ್, ಮೂರನೆಯದ್ದು ಸಕ್ಸೇಷನ್ ಅಂದರೆ ಪಿತ್ರಾರ್ಜಿತ ಆಸ್ತಿಯ ಮೇಲಿರುವ ಹಕ್ಕು ಮತ್ತು ಅದರ ಪಾಲು ಮಾಡುವ ಕ್ರಮ, ನಾಲ್ಕನೆಯದಾಗಿ ಮೈಂಟೆನೆನ್ಸ್, ಐದನೇದಾಗಿ ಗಿಫ್ಟ್ ಯಾವುದಾದರೂ ಕಾರ್ಯವನ್ನು ಇಷ್ಟದಾನ ಮಾಡುವುದು, ಆರನೇದಾಗಿ ಅಡಾಪ್ಷನ್ ದತ್ತು ಸ್ವೀಕಾರ ಮಾಡುವುದು, ಏಳನೇದಾಗಿ ವಕಫ್. ಈ ಭಾರತ ದೇಶದ ಮುಸ್ಲಿಂ ಪರ್ಸನಲ್ ಆಕ್ಟ್ ನಲ್ಲಿ ಮುಸಲ್ಮಾನರಿಗೆ ಶರಿಯಾದ ವಿಧಿ ಪ್ರಕಾರ ಮಾಡಲು ಅನುಯೋಜ್ಯವಾಗುವ ಮತ್ತು ಸಂಬಾತಾರ್ಹವಾಗಿರುವ 7 ಕಾರ್ಯಗಳನ್ನು ಮಾತ್ರ ಭಾರತದ ಸಂವಿಧಾನದ ಮುಸ್ಲಿಂ ಪರ್ಸನಲ್ ಆಕ್ಟ್ ಅಲ್ಲಿ ಹೇಳಿರುವಾಗ ಇದಕ್ಕಿಂತ ವಿಭಿನ್ನವಾದ 8 ಒಂದು ನಿಯಮಗಳಿಗೆ ಮುಸ್ಲಿಂ ಪರ್ಸನಲ್ ಅಥವಾ ಶರಿಯತ್ ಆಕ್ಟ್ ಇಲ್ಲಿ ಅಪ್ಲಿಕೇಬಲ್ ಆಗುವುದಿಲ್ಲ, ಅನ್ವಯವಾಗುವುದಿಲ್ಲ ಎಂಬುದನ್ನು ಅರ್ಥ ಮಾಡಿಕೊಳ್ಳಬೇಕು. ಈಗ ಸರ್ಕಾರವನ್ನು ಸುಪ್ರೀಂ ಕೋರ್ಟ್ಗೆ ಅಫಿಡವಿಟ್ ಸಲ್ಲಿಸಿರುವುದು ಈ 7 ನಿಯಮಗಳಲ್ಲಿ ಶರಿಯತ್ತನ್ನು ಪಾಲಿಸಲಿಕ್ಕೆ ಸಾಧ್ಯವಾಗುವ ಒಂದು ಸನ್ನಿವೇಶ ಭಾರತದ ಮುಸಲ್ಮಾನರಿಂದ ತಪ್ಪಿಸುವಂತಹ ಒಂದು ಪ್ರಯತ್ನವಾಗಿದೆ. ನೀವು ಯೋಚನೆ ಮಾಡಿಕೊಳ್ಳಬೇಕು, 1937ರಲ್ಲಿ ಮುಸ್ಲಿಂ ಆಕ್ಟ್ ಬಂದಾಗ, ಅದರ ನಂತರ 1947ರಲ್ಲಿ ಸ್ವಾತಂತ್ರ್ಯ ಈ ದೇಶಕ್ಕೆ ಸಿಕ್ಕಿದಾಗ, 1950ರಲ್ಲಿ ಈ ನಾಡಿಗೆ ಸ್ವತಂತ್ರವಾದಂತಹ ಒಂದು ಸಂವಿಧಾನ ಬಂದಾಗ, ಆ ಸಂವಿಧಾನದಲ್ಲಿ ಎಲ್ಲಾ ಧರ್ಮದವರಿಗೂ ಕೂಡ ಸಮಾನವಾಗುವ ರೀತಿಯಲ್ಲಿ ಅನ್ವಯವಾಗುವ ರೀತಿಯಲ್ಲಿ ಕಾನೂನುಗಳನ್ನು ಆ ಸಂವಿಧಾನ ಒಳಗೊಂಡಾಗ ಮುಸ್ಲಿಂ ಸಮುದಾಯಕ್ಕೆ ಸಂಬಂಧಪಟ್ಟ ವಿವಾಹ ಕಾರ್ಯಗಳಲ್ಲಿ, ವಿಚ್ಛೇದನ ಕಾರ್ಯಗಳಲ್ಲಿ, ವಕ್ಫ್ ಕಾರ್ಯಗಳಲ್ಲಿ, ಗಿಫ್ಟ್ ಕಾರ್ಯಗಳಲ್ಲಿ ಅವರಿಗೆ ಶರಿಯಾ ಆಕ್ಟ್ ಅನ್ನು ಪಾಲಿಸುವಂತಹ ಒಂದು ಸ್ವಾತಂತ್ರ್ಯವನ್ನು ಕೊಟ್ಟಾಗ, ಆ ಸಂದರ್ಭಗಳಲ್ಲಿ ಸಹೋದರೆ ಕ್ರಿಶ್ಚಿಯನ್ಸ್ಗೆ ಕ್ರಿಶ್ಚಿಯನ್ ಪರ್ಸನಲ್ ಆಕ್ಟ್ ಇತ್ತು, ಪಾರ್ಸಿಗಳಿಗೆ ಪಾರ್ಸಿ ಪರ್ಸನಲ್ ಆಕ್ಟ್ ಇತ್ತು, ಮುಸಲ್ಮಾನರಿಗೆ ಈ ಹೇಳಿದ ಮುಸಲ್ಮಾನ್ ಪರ್ಸನಲ್ ಆಕ್ಟ್ ಇತ್ತು. ಅದೇ ಸಂದರ್ಭಗಳಲ್ಲಿ ಇಲ್ಲಿರುವ ಬಹುಸಂಖ್ಯಾತರಾದ ಹಿಂದೂಗಳಿಗೆ ಒಂದು ಕಾಮನ್ ಆದ ಒಂದು ಯೂನಿಫಾರ್ಮ್ ಆದಂತಹ ಒಂದು ಕಾನೂನು ಆ ಸಂದರ್ಭದಲ್ಲಿ ಇರಲಿಲ್ಲ. ಹಿಂದೂ ಸಹೋದರರ ಆಚಾರಕ್ಕೆ ಸಂಬಂಧಪಟ್ಟಂತೆ, ವಿವಾಹಕ್ಕೆ ಸಂಬಂಧಪಟ್ಟಂತೆ, ವಿಚ್ಛೇದನಕ್ಕೆ ಸಂಬಂಧಪಟ್ಟಂತೆ, ಸಕ್ಸೇಷನ್ ಆಕ್ಟ್ಗೆ ಸಂಬಂಧಪಟ್ಟಂತೆ, ಅಡಾಪ್ಷನ್ಗೆ ಸಂಬಂಧಪಟ್ಟಂತೆ ಒಂದು ಸ್ಪಷ್ಟವಾದ ನಿಯಮಗಳು ಭಾರತ ಸಂವಿಧಾನದಲ್ಲಿ ಆ ಸಂದರ್ಭಗಳಲ್ಲಿ ಇಲ್ಲ
ಇದ್ರೆ ಇದ್ದಾಗ ಆ ಬಗ್ಗೆ ಸರ್ಕಾರಗಳ ಗಮನ ಸೆಳೆಯುವ ಏಕೈಕ ಉದ್ದೇಶದಿಂದ ಮಾತ್ರ 44ನೇ ಆರ್ಟಿಕಲ್ ನಲ್ಲಿ ಯೂನಿಫಾರ್ಮ್ ಸಿವಿಲ್ ಕೋಡ್ ನ ಬಗ್ಗೆ ಸಂವಿಧಾನ ಶಿಲ್ಪಿಗಳು ಉಲ್ಲೇಖವನ್ನು ಮಾಡಿದರು. ಅದಕ್ಕೆ ಬೇಕಾಗಿ ಮಾತ್ರ ಭಾರತ ದೇಶದಾದ್ಯಂತ ಯೂನಿಫಾರ್ಮ್ ಸಿವಿಲ್ ಕೋಡ್ ಬೇಕಾಗಿರುವುದು ಯಾರಿಗೆ? ಮುಸಲ್ಮಾನರಿಗೆಲ್ಲ, ಅವರಿಗೆ ಶರಿಯ ಆಕ್ಟ್ ಇದೆ. ಕ್ರೈಸ್ತರಿಗೆಲ್ಲ, ಅವರಿಗೆ ಶರಿಯ, ಅವರ ಕ್ರಿಶ್ಚಿಯನ್ ಪರ್ಸನಲ್ ಲಾ ಇದೆ. ಪಾರ್ಸಿ ಅವರಿಗೂ ಕೂಡ ಪರ್ಸನಲ್ ಆಕ್ಟ್ ಇದೆ. ಹಿಂದೂ ಸಮುದಾಯದ ಬಹುಸಂಖ್ಯಾತ ಮಂದಿಗೆ ಒಂದು ಆಕ್ಟ್ ಬೇಕು ಎನ್ನುವ ಸನ್ನಿವೇಶ ಬಂದಾಗ ಅವರಿಗೂ ಕೂಡ ಅನ್ವಯವಾಗುವ ಒಂದು ಆಕ್ಟ್ ಅನ್ನು ಅಥವಾ ಯೂನಿಫಾರ್ಮ್ ಸಿವಿಲ್ ಕೋಡ್ ಅನ್ನು ದೇಶದ ಸಂವಿಧಾನ ಅಸ್ತಿತ್ವಕ್ಕೆ ತರಬೇಕೆನ್ನುವ ಏಕೈಕ ಕಾರಣದಿಂದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಮುಂತಾದ ಈ ನಾಡಿನ ಹಿಂದುಳಿದ ದಲಿತ ದಮನಿತ ವರ್ಗದಿಂದ ಬಂದ ಮಹಾ ಮೇಧಾವಿಗಳು ರೂಪುಗೊಟ್ಟಂತಹ ಸಂವಿಧಾನದಲ್ಲಿ ಆ ಉಲ್ಲೇಖ ಬಂದಿದ್ದರೆ 1950ರಲ್ಲಿ ಭಾರತಕ್ಕೆ ಒಂದು ಸ್ವತಂತ್ರವಾದ ಬಲಿಷ್ಠವಾದ ಸಂವಿಧಾನ ಅಸ್ತಿತ್ವಕ್ಕೆ ಬಂದು 55-56ನೇ ವರ್ಷಗಳಲ್ಲಿ ಸಂವಿಧಾನದ 5 ಅಥವಾ 6ನೇ ವರ್ಷಗಳಲ್ಲಿ ಹಿಂದೂ ಕೋಡ್ ಬಿಲ್ ಅನ್ನು ಅಸ್ತಿತ್ವಕ್ಕೆ ತರಲಾಯಿತು. ಹಿಂದೂ ಕೋಡ್ ಬಿಲ್ ಅನ್ನು ಅಸ್ತಿತ್ವಕ್ಕೆ ತರುವ ಮೂಲಕ ಹಿಂದೂ ಮ್ಯಾರೇಜ್ ಆಕ್ಟ್, ಹಿಂದೂ ಡೈವೋರ್ಸ್ ಆಕ್ಟ್, ಹಿಂದೂ ಸಕ್ಸೇಷನ್ ಆಕ್ಟ್, ಹಿಂದೂ ಅಡಾಪ್ಷನ್ ಆಕ್ಟ್, ಹಿಂದೂ ಮೈಂಟೆನೆನ್ಸ್ ಆಕ್ಟ್ ಮುಂತಾದ ನಿಯಮಗಳನ್ನು ಅದರಡಿಯಲ್ಲಿ ತರಲಾಯಿತು. ಅದರೊಂದಿಗೆ ಈ ನಾಡಿನಲ್ಲಿ ಹಿಂದೂ ಬಾಂಧವರು ಅನುಭವಿಸುವ ಸಮಸ್ಯೆಗಳಿಗೂ ಕೂಡ 56-55 ವರ್ಷಗಳಲ್ಲಿ ಈ ದೇಶದಲ್ಲಿ ಪರಿಹಾರವಾಯಿತು. ಅದರೊಂದಿಗೆ ಭಾರತದ ಸಂವಿಧಾನ ಶಿಲ್ಪಿಗಳು ಸೇರಿಸಿದ ನಿರ್ದೇಶಕ ತತ್ವಗಳಲ್ಲಿ ಯೂನಿಫಾರ್ಮ್ ಸಿವಿಲ್ ಕೋಡ್ ಅನ್ನು ಅಸ್ತಿತ್ವಕ್ಕೆ ತರಬೇಕೆನ್ನುವ ನಿಯಮಗಳಲ್ಲಿ ಸಾಕ್ಷಾತ್ಕಾರಗೊಂಡಿತು. ಅದರೊಂದಿಗೆ ಆ ಅಧ್ಯಾಯ ಕೊನೆಗೊಂಡಿತು. ಅದೇ ಸಂದರ್ಭದಲ್ಲಿ ಸಹೋದರೇ, 85ರ ಶಾಬಾನು ಪ್ರಕರಣದಲ್ಲಿ, ಇದೀಗ ಶಾಯರಾ ಬಾನು ಪ್ರಕರಣದಲ್ಲಿ ಮತ್ತೆ ಮತ್ತೆ ಈ ದೇಶದಲ್ಲಿ ಒಂದು ಸಂವಿಧಾನದಲ್ಲಿ ಕಾಮನ್ ಸಿವಿಲ್ ಕೋಡ್ ಅಥವಾ ಸಮಾನ ಪೌರ ಸಂಹಿತೆಯ ಬಗ್ಗೆ ಇಲ್ಲಿ ವಿಚಾರಗಳ ಬಗ್ಗೆ ಚರ್ಚೆಯಾಗುತ್ತಾ ಇದೆ. ನನ್ನ ಮಾತನ್ನು ನಾನು ಹೆಚ್ಚಾಗಿ ಮುಂದುವರಿಸುವುದಿಲ್ಲ. ನೀವಿಲ್ಲಿ ಆಲೋಚನೆ ಮಾಡಬೇಕಾದಂತಹ ವಿಚಾರ, ಇಂತಹ ಆಕ್ಟ್ಗಳಲ್ಲಿ ಬಂದಾಗ ಮತ್ತೆ ಮತ್ತೆ ಆ ಬಗ್ಗೆ ಪ್ರಕರಣಗಳು ಬರುವಂತಹ ಸಂದರ್ಭದಲ್ಲಿ ಇಂದು ಮುಸಲ್ಮಾನರಿಗೆ ಸಂಬಂಧಪಟ್ಟಂತಹ ಈ 7 ಕಾನೂನುಗಳಲ್ಲಿ ಒಂದು ಯೂನಿಫಾರ್ಮ್ ಅಥವಾ ಕಾಮನ್ ಅಥವಾ ಏಕರೂಪದ ಕಾಯ್ದೆ ಬರುವುದಾದರೆ ಆ ಕಾಯ್ದೆ ಯಾವ ರೀತಿಯಲ್ಲದ್ದಾಗಿರುತ್ತದೆ ಎನ್ನುವುದರ ಬಗ್ಗೆ ಭಾರತದ ಮುಸಲ್ಮಾನರಿಗೆ ಸಂಪೂರ್ಣವಾಗಿ ಆತಂಕವಿದೆ ಎನ್ನುವುದನ್ನು ಈ ಸಂದರ್ಭದಲ್ಲಿ ನಾವು ಸ್ಪಷ್ಟಪಡಿಸಲಿಕ್ಕೆ ಬಯಸಾಯಿತೇವೆ. ಇಲ್ಲಿ ಮುಸ್ಲಿಂ ಉಮ್ಮತ್ತಿಗೆ ಸಂಬಂಧಪಟ್ಟಂತೆ ತಲಾಖಿನ ಬಗ್ಗೆ ಗಂಭೀರವಾದ ಚರ್ಚೆ ನಡೆಯುವಾಗ ತಲಾಖಿನ ಬಗ್ಗೆ ಅಧಿಕೃತವಾಗಿ ಕರ್ನಾಟಕ ರಾಜ್ಯದ ಹಲವಾರು ಜಿಲ್ಲೆಗಳ 100 ಮೊಹಲ್ಲಾಗಳ ಖಾಸಿಯಾಗಿ ಮುಸ್ಲಿಂ ಉಮ್ಮತ್ತರು ಒಬ್ಬ ಶರೀಅತ್ ಕೋರ್ಟ್ನ ಜಡ್ಜ್ ಸ್ಥಾನದಲ್ಲಿರುವ ಮೌಲಾನ ಬೇಕಲ್ ಉಸ್ತಾದ್ ಅವರು ಆ ಬಗ್ಗೆ ಅಧಿಕೃತವಾಗಿ ಇಲ್ಲಿ ಘೋಷಣೆ ಮಾಡಿರುವಾಗ ಆ ಬಗ್ಗೆ ನಾನು ಹೆಚ್ಚೇನು ಹೇಳಲಿಕ್ಕೆ ಬಯಸುವುದಿಲ್ಲ. ವಿಭಿನ್ನವಾದ ಕುಟುಂಬಗಳಿಂದ, ವಿಭಿನ್ನವಾದ ಮನತನಗಳಿಂದ, ವಿಭಿನ್ನವಾದ ಸನ್ನಿವೇಶಗಳಿಂದ, ವಿಭಿನ್ನವಾದ ಸಾಹಚರ್ಯಗಳಿಂದ ಬಂದ 2 ಮನುಷ್ಯ ಜೀವಿಗಳು ಅಂಕ ತುಕ ಸವ್ವಜ ತುಕ ಎನ್ನುವ 2 ಮಾತುಗಳ ಮೂಲಕ, ವಾಕ್ಯಗಳ ಮೂಲಕ ವೈವಾಹಿಕ ಸಂಬಂಧದಲ್ಲಿರ್ಪಟ್ಟು ಆ ವೈವಾಹಿಕ ಸಂಬಂಧ ಮುಂದುವರಿಸಲು ಸಾಧ್ಯವಾಗದೆ ಬಂದಾಗ ಅದನ್ನು ಬಿಡುಗಡೆ ಮಾಡುವಂತಹ ಒಂದು ಮಾನವೀಯವಾದ ಹಕ್ಕನ್ನು ಆ ಮಹಿಳೆಗೆ ಇಸ್ಲಾಂ ಕೊಟ್ಟಿದೆ ಹೊರತು ಯಾವ ಕಾರಣಕ್ಕೂ ಕೂಡ ಉಚ್ಚಿಸಿದಾಗೆ ಶಾಯರಾ ಬಾನುವಿಗೆ ಗಂಡ ತಲಾಖ್ ಕೊಟ್ಟ ಹಾಗೆ ತಲಾಖ್ ಕೊಡುವಂತಹ ಒಂದು ಸನ್ನಿವೇಶವನ್ನು ಯಾವತ್ತೂ ಕೂಡ ಇಸ್ಲಾಂ ಸಮ್ಮತಿಸಿಲ್ಲ ಎನ್ನುವುದನ್ನು ನಾವಿಲ್ಲಿ ಅರ್ಥ ಮಾಡಿಕೊಳ್ಳಬೇಕಾಗಿದೆ. ತಲಾಖ್ ಕೇಳುವುದಕ್ಕಿಂತ ಮುಂಚಿತವಾಗಿ ಅನೇಕ ಕಾನೂನುಗಳನ್ನು ಪಾಲಿಸಬೇಕಾಗಿದ್ದು ಅದರಲ್ಲಿ ಎಲ್ಲವೂ ಕೂಡ ಸೌಮ್ಯದಿಂದ, ಮಾನವತೆಯಿಂದ ಮಾಡಬೇಕಾದಂತಹ ಕಾನೂನುಗಳಾಗಿದ್ದು ಅನಿವಾರ್ಯವಾದ ಘಟ್ಟಗಳಲ್ಲಿ ಮಾತ್ರ ಅಗತ್ಯ ಬಂದರೆ ಒಂದೇ ಒಂದು ತಲಾಖ್ ಅನ್ನು ಮಾತ್ರ, ಇನ್ನು ಹೆಚ್ಚೆಂದರೆ 2 ತಲಾಖ್ ಅನ್ನು, ಇಂದು ಅಂತಹ ಅನಿವಾರ್ಯವಾದ ಸನ್ನಿವೇಶಗಳಲ್ಲಿ ಮಾತ್ರ 3 ತಲಾಖ್ ಅನ್ನು ಹೇಳುವಂತಹ ಅವಕಾಶ ಇಸ್ಲಾಂ ಕೊಟ್ಟಿದ್ದರೆ ಅದನ್ನು ಇಸ್ಲಾಂ ಪ್ರೋತ್ಸಾಹ ಮಾಡಿಲ್ಲ. ಮುಸ್ಲಿಂ ಸಮಾಜದಲ್ಲಿ ಆ ರೀತಿ ವ್ಯಾಪಕವಾಗಿ ತಲಾಖ್ಗಳು ನಡೆಯುತ್ತಾ ಇಲ್ಲ. ಅದೇ ಸಂದರ್ಭಗಳಲ್ಲಿ ಒಬ್ಬ ಗಂಡಿಗೆ ತಲಾಖಿನ ಅವಕಾಶವನ್ನು ಕೊಟ್ಟಿರುವ ಇಸ್ಲಾಂ ಆಲೋಚನೆ ಮಾಡಬೇಕು ಸಹೋದರರೇ. ಹೆಣ್ಣಿಗೆ ಅನ್ಯಾಯ ಮಾಡಿಲ್ಲ. ಒಬ್ಬ ಹೆಣ್ಣು ಬೇಡ ಅಂತ ಭಾವಿಸುವಾಗ ಆಕೆಯನ್ನು ತಲಾಖ್ ಹೇಳಿ ವಿಭಜಿಸುವಂತಹ ಒಂದು ಹಕ್ಕನ್ನ ಪುರುಷರಿಗೆ ಮಾತ್ರ ನೀಡಿ ಪುರುಷ ಪ್ರಧಾನವಾದ ವ್ಯವಸ್ಥೆಯನ್ನು ಇಸ್ಲಾಂ ಮಾಡಿಲ್ಲ. ಅದಕ್ಕೆ ಬದಲಾಗಿ ಹೆಣ್ಣಿಗೆ 2 ಬೇರೆ ವ್ಯವಸ್ಥೆಗಳನ್ನ ತಂದ ಗಂಡನಿಂದ ದೂರವಾಗುವ ಸನ್ನಿವೇಶ ಬಂದಾಗ 2 ವ್ಯವಸ್ಥೆಗಳ ಮೂಲಕ ಗಂಡನನ್ನ ತ್ಯಜಿಸುವಂತ ಅವಕಾಶ ಇಸ್ಲಾಂ ಕೊಟ್ಟಿದೆ. ಅದರಲ್ಲಿ ಒಂದು ಕುಲ ಎನ್ನುವ ಅವಕಾಶ, ಕುಲ ಅಂತ ನಾವು ಹೇಳ್ತಾ ಇದ್ದೇವೆ. ಆ ಕುಲ ಎನ್ನುವ ವ್ಯವಸ್ಥೆಯ ಮೂಲಕ ಹೆಣ್ಣು ತನ್ನ ಗಂಡನನ್ನು ವಿಚ್ಛೇದನ ಮಾಡುವಂತ ಅವಕಾಶವಾಗಿದೆ. ಆಕೆಗೆ ತನ್ನ ಗಂಡ ಬೇಡ ಅಂತಿದ್ರೆ ಗಂಡನಿಂದ ತನ್ನ ಉದ್ದೇಶ ಇದೆ
ಇಲ್ಲ ಅಂತಂದ್ರೆ ಆ ಗಂಡೊಂದಿಗೆ ತನಗೆ ಒಳ್ಳೆಯ ರೀತಿಯಲ್ಲಿ ದಾಂಪತ್ಯ ಜೀವನವನ್ನು ಮುಂದಕ್ಕೆ ಕೊಂಡು ಹೋಗಲು ಸಾಧ್ಯವಾಗುವುದಿಲ್ಲ ಅಂತಂದ್ರೆ ಗಂಡನನ್ನು ವಿಚ್ಛೇದನ ಮಾಡುವ ಹಕ್ಕು ಕುಲಾದ ಮೂಲಕ ಇಸ್ಲಾಂ ಹೆಣ್ಣಿಗೆ ಕೊಟ್ಟಿದೆ. ಫಸ್ರ್ ಎನ್ನುವ ಇನ್ನೊಂದು ನಿಯಮಗಳ ಮೂಲಕ ನಿಕಾಹನ್ನ ದುರ್ಬಲ ಮಾಡುವ ಹಕ್ಕನ್ನು ಇಸ್ಲಾಂ ಹೆಣ್ಣಿಗೆ ಕೊಟ್ಟಿದೆ. ಆ ಮೂಲಕ ಇಸ್ಲಾಂ ಹೆಣ್ಣಿನ ಹಕ್ಕನ್ನು ಕೂಡ ಬಹಳ ಸ್ಪಷ್ಟವಾದ ರೀತಿಯಲ್ಲಿ ಎತ್ತಿ ಹಿಡಿದಿದೆ. ಈ ಮೂಲಕ ಹೆಣ್ಣಿಗೂ ಗಂಡಿಗೂ ವಿಭಿನ್ನವಾದ ಕಾನೂನುಗಳನ್ನು ಕೊಟ್ಟು ಯಾರಿಗೂ ಅನ್ಯಾಯವಾಗದೆ ನೋಡಿಕೊಂಡಂತಹ ಇಸ್ಲಾಮೀ ಧರ್ಮದ ಶರಿಯಾ ನಿಯಮಗಳು ಸಮಗ್ರವಾಗಿದೆ, ಬಲಿಷ್ಠವಾಗಿದೆ, ಸಂಪೂರ್ಣವಾಗಿದೆ, ಯಾವುದೇ ರೀತಿಯ ತಿದ್ದುಪಡಿಗಳಿಂದ ಮುಕ್ತವಾಗಿದೆ. ಅಂತಹ ತಿದ್ದುಪಡಿಗಳಿಗೆ ಅದರಲ್ಲಿ ಅವಕಾಶವಿಲ್ಲ ಅಂತ ಈ ಸಂದರ್ಭದಲ್ಲಿ ಹೇಳುತ್ತಾ, ಯಾವ ರೀತಿಯಲ್ಲೂ ಕೂಡ ನೋಡಿದರೆ ಸುಪ್ರೀಂ ಕೋರ್ಟ್ಗಾಗಲಿ, ಕೇಂದ್ರ ಸರ್ಕಾರಕ್ಕಾಗಲಿ, ಭಾರತದ ಇಸ್ಲಾಮಿ ಶರಿಯಾತನ್ನು ಹಸ್ತಕ್ಷೇಪ ಮಾಡಿ ಶರಿಯಾ ನಿಯಮಗಳನ್ನು ಬದಲಾವಣೆ ಮಾಡಲಿಕ್ಕೆ ಸಾಧ್ಯವಿಲ್ಲ ಎನ್ನುವ ಮತ್ತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳುತ್ತಾ, ಈ ಬಗ್ಗೆ 86-85 ಕಾಲಘಟ್ಟಗಳಲ್ಲಿ ಶರಿಯಾ ಸಂಬಂಧವಾದ ಶಾಬಾನು ಪ್ರಕರಣ ಬಂದಾಗ ನಮ್ಮ ಪ್ರಧಾನಮಂತ್ರಿಗಳನ್ನು ನೇರವಾಗಿ ಭೇಟಿಯಾಗಲು ಅವತ್ತು ನಮ್ಮ ಸಂಸ್ಥೆ ಕೇರಳ ಜಂಬೆಗೆ ತೊಳಮಾದ ನಾಯಕರು ಸಿದ್ಧರಾಗಿದ್ದರು. ತಾಜುಲ್ ಮುಲ್ಲಾಲ್ ತಂಗಲ್, ಎಪಿಯು ಸಾದ್, ಶಂಸರು ಮೈಕೆ, ಅಬೂಬಕರ್ ಮುಸ್ಲಿಯಾರ್ ಮುಂತಾದ ಮಹಾತ್ಮರುಗಳು ಮತ್ತು ಸಮಸ್ತಾದ ತೀರ್ಮಾನ ಚರ್ಚೆಗಳನ್ನು ಮಾಡಿ ಪ್ರಧಾನಮಂತ್ರಿಯನ್ನು ಭೇಟಿ ಮಾಡುವಂತಹ ನಿರ್ಧಾರಕ್ಕೆ ಬಂದಿದ್ದರು. ಈಗ ನಾವು ಪ್ರಧಾನಮಂತ್ರಿಯವರನ್ನು ನೇರವಾಗಿ ಭೇಟಿ ಮಾಡಬೇಕಾಗಿಲ್ಲ. ಭಾರತ ದೇಶದ ಯಾವುದೇ ಮೂಲೆಗಳಲ್ಲಿ ಯಾವುದೇ ಪ್ರತಿಭಟನೆ ನಡೆದರು, ಯಾವುದೇ ಸಭೆ ನಡೆದರು, ಅದಕ್ಕೆ ಸಂಬಂಧಪಟ್ಟ ಮಾಹಿತಿಗಳನ್ನ ಆಗಾಗ ಅಪ್ಡೇಟ್ ಮಾಡುತ್ತಿರುವ ಡಿಜಿಟಲ್ ಭಾರತದ ಪ್ರಧಾನಮಂತ್ರಿಯಾಗಿರುವ ಮೋದಿಜಿಯವರು ನಮ್ಮ ಈ ಪ್ರತಿಭಟನೆಗಳನ್ನು ಕಾಣಲು ಶಕ್ತರಾಗಿದ್ದಾರೆ. ಅವರು ಮುಸ್ಲಿಂ ಸಮುದಾಯದ ಭಾವನೆಗಳನ್ನು ಒಳಗೊಳ್ಳುತ್ತಾರೆ, ಈ ದೇಶದಲ್ಲಿರುವ ಮುಸ್ಲಿಂ ಸಮುದಾಯದ ಭಾವನೆಗಳ ಬೆಳಗೊಡುತ್ತಾರೆ. ಮುಸ್ಲಿಂ ಒಮ್ಮತ್ ಅತ್ಯಂತ ಹೆಚ್ಚಾಗಿ ಅತ್ಯಂತ ಹೆಚ್ಚಿನ ಮಹತ್ವವನ್ನು ಕೊಡುತ್ತಿರುವಂತಹ ಅವರ ವ್ಯಕ್ತಿ ನಿಯಮ ಅಥವಾ ಪರ್ಸನಲ್ ಆಕ್ಟ್ ಅನ್ನು ಯಾವುದೇ ರೀತಿಯಲ್ಲೂ ಬದಲಾಗದ ರೀತಿಯಲ್ಲಿ ನೋಡಿಕೊಳ್ಳುತ್ತಾರೆ ಎನ್ನುವ ಭರವಸೆ ಇಂದಿನ ಕೇಂದ್ರ ಸರ್ಕಾರದ ಮೇಲೆ ನಮಗೆ ಇದೆ. ಅದನ್ನು ಅವರು ಪಾಲಿಸುವ ಭರವಸೆಯನ್ನ ಈ ಸಂದರ್ಭದಲ್ಲಿ ನಾವು ಹೊಂದಿದ್ದೇವೆ. ಅದರ ಜೊತೆಗೆ ಕೇಂದ್ರ ಸರ್ಕಾರಗಳು ಆಗಾಗ ಮಾಡುತ್ತಿರುವ ಇಂತಹ ಹಸ್ತಕ್ಷೇಪಗಳನ್ನ ನಾವು ಬಲವಾದ ಭಾಷೆಯಲ್ಲಿ ಖಂಡಿಸುತ್ತಾ ಇದ್ದೇವೆ. ನಾವು ಅದನ್ನು ವಿರೋಧ ಮಾಡ್ತಾ ಇದ್ದೇವೆ, ನಾವು ಅದನ್ನು ಪ್ರತಿಭಟನೆ ಮಾಡ್ತಾ ಇದ್ದೇವೆ. ಸಂವಿಧಾನದ ಚೌಕಟ್ಟಲ್ಲಿ ನಿಂತುಕೊಂಡು ಈ ನಾಡಿನ ಪ್ರಮುಖವಾದ ಅತ್ಯಂತ ದೊಡ್ಡ ನ್ಯಾಷನಲ್ ಮೈನಾರಿಟಿ ಆಗಿರುವ ಮುಸ್ಲಿಂ ಸಮುದಾಯದ ಪರ್ಸನಲ್ ಆಕ್ಟ್ ಅಥವಾ ವ್ಯಕ್ತಿ ನಿಯಮಗಳಲ್ಲಿ ಯಾವುದೇ ಹಸ್ತಕ್ಷೇಪವನ್ನು ಮಾಡುವ, ಯಾವುದೇ ಬದಲಾವಣೆಯ ಪ್ರಸ್ತಾಪಗಳನ್ನು ತರುವ ಎಲ್ಲಾ ರೀತಿಯ ನಿಯಮಗಳಿಂದ ಇಲ್ಲಿನ ಎಲ್ಲಾ ಅಧಿಕೃತರು ಸರ್ಕಾರಗಳು ಸಂಪೂರ್ಣವಾಗಿ ಬಿಟ್ಟು ನಿಲ್ಲಬೇಕು ಎನ್ನುವ ಮಾತನ್ನ ಈ ಸಂದರ್ಭದಲ್ಲಿ ಹೇಳುತ್ತಾ, ಇನ್ಶಾ ಅಲ್ಲಾ ಈ ಬಗ್ಗೆ ಹೆಚ್ಚಿನ ಜಾಗೃತಿಯನ್ನ ಮೂಡಿಸುವುದಕ್ಕಾಗಿ ಇದೇ ಬರುವ 12ನೇ ತಾರೀಕಿನಂದು ಈ ಕಾಣುವ ಮಂಗಳೂರಿನ ಕೇಂದ್ರ ಮೈದಾನದಲ್ಲಿ, ನೆಹರು ಮೈದಾನದಲ್ಲಿ ಸುನ್ನಿ ವಿದ್ಯಾಭ್ಯಾಸ ಮಂಡಳಿಯ ವತಿಯಿಂದ SEDC ಹಮ್ಮಿಕೊಳ್ಳುವ ಬೃಹತ್ತಾದ ಶರಿಯಾ ಕಾನ್ಫರೆನ್ಸ್ ನಡೆಯಲಿದ್ದು, ಅಖಿಲ ಭಾರತ ವಿದ್ವಾಂಸ ಒಕ್ಕೂಟದ ಮಹಾಕಾರ್ಯದರ್ಶಿ ಸುಲ್ತಾನ್ ಉಡೇಬ ಖಾಂದವರ ಮೇಪ್ರಿಯ ಅಬೂಬಕರ್ ಮುಸ್ಲಿಯಾರ್ ಆ ಕಾರ್ಯಕ್ರಮದಲ್ಲಿ ಶರಿಯಾ ಮತ್ತು ತಲಾಖ್ ಬಗ್ಗೆ ಭಾಷಣ ಮಾಡಲಿದ್ದಾರೆ. ಇನ್ಶಾ ಅಲ್ಲಾ ನಾಡಿದ್ದು 30ನೇ ತಾರೀಕು ಭಾನುವಾರ 2 ಗಂಟೆಗೆ ಮಂಗಳೂರಿನ ಟೌನ್ ಹಾಲ್ ನಲ್ಲಿ ಪುರಸಭೆಯಲ್ಲೂ ಕೂಡ ಆ ಬಗ್ಗೆ ಇನ್ಶಾ ಅಲ್ಲಾ ಬೃಹತ್ತಾದ ವಿಚಾರ ಘೋಷಣೆ ನಡೆಯಲಿದ್ದು. ಅಖಿಲ ಭಾರತ SSF ನ ಉಪಾಧ್ಯಕ್ಷ ಡಾಕ್ಟರ್ ಮೊಹಮ್ಮದ್ ಫಾರೂಕ್ ನೈಮಿ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ. ನನ್ನ ಮಾತ್ರ ನಾನು ಮುಗಿಸ್ತಾ ಇದ್ದೇನೆ. ಕರ್ನಾಟಕ ರಾಜ್ಯದ ವಿವಿಧ ಸುನ್ನಿ ಸಂಘಟನೆಗಳು ಒಗ್ಗಟ್ಟಾಗಿ ಈ ಪ್ರತಿಭಟನಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ. ಈಗಾಗಲೇ ನಮ್ಮ ಮಿತ್ರ ಶಾಫಿ ಸಾಹೇಬ್ ಹೇಳಿದಂತೆ ಈ ಒಂದು ಶರಿಯತ್ಗೆ ಸಂಬಂಧ ವಿಚಾರಗಳಲ್ಲಿ ನಮ್ಮೊಂದಿಗೆ ಆದರ್ಶದ ತತ್ವಾದರ್ಶಗಳ ಭಿನ್ನಮತ ಇಲ್ಲದ ಸಾಂಘಿಕವಾದ ಭಿನ್ನಮತ ಹೊಂದಿರುವ ಸುನ್ನತ ಜಮಾತಿನ ಸಹೋದರ ಸಂಘಟನೆಯ ಜತೆಗೆ ಸೇರಿ ಇಲ್ಲೊಂದು ಪ್ರತಿಭಟನೆಯನ್ನು ಮಾಡುವ ಇರಾದೆಯನ್ನು ವ್ಯಕ್ತಪಡಿಸಿ ಅದರ ನಾಯಕರೊಂದಿಗೆ ನಾವು ಸಂಪರ್ಕ ಮಾಡಿದ್ದೆವು. ಕಾರಣಾಂತರಗಳಿಂದ ಈ ಸಂದರ್ಭದಲ್ಲಿ ಸಾಧ್ಯವಾಗಿಲ್ಲ. ಮುಂದಿನ ದಿನಗಳಲ್ಲಿ ಅವರು ಸಹಕಾರದ ಭರವಸೆಯನ್ನು ಕೊಟ್ಟಿದ್ದೇವೆ. ಇನ್ಶಾ ಅಲ್ಲಾ ತತ್ವಾದರ್ಶಗಳಲ್ಲಿ ಏಕರೂಪವಾಗಿರುವ ಎಲ್ಲ ಸಂಘಟನೆಗಳಿಗೆ ಒಟ್ಟು ಸೇರಿಕೊಂಡು ನಾವು ಕಾರ್ಯಾಚರಿಸಿಕೆ ಸಿದ್ಧರಿದ್ದೇವೆ ಎನ್ನುವ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳುತ್ತಾ, ಈ ಕಾರ್ಯಕ್ರಮದ ಮೂಲಕ ಈ ನಾಡಿನಲ್ಲಿರುವ ಯಾವುದೇ ಒಬ್ಬ ಮುಸ್ಲಿಮೇತರ ಬಂದು ಕೂಡ ನಮ್ಮನ್ನು ತಪ್ಪಾಗಿ ತಿಳಿಯಬಾರದು. ಯಾವುದೇ ಹಿಂದೂಗಳಾಗಲಿ ಕ್ರೈಸ್ತರಾಗಲಿ ಈ ನಾಡಿನಲ್ಲಿ ಯಾರೂ ಕೂಡ ಈ ಬಗ್ಗೆ ಯಾವುದೇ ರೀತಿಯಲ್ಲೂ ತಪ್ಪು ಮಾಹಿತಿಗಳು ಹೊಂದಲಿ. ಭಾರತ ದೇಶದ ಮುಸಲ್ಮಾನರು ನಮ್ಮ ಕಾಶಿಗಳು ಅಧಿಕೃತವಾಗಿ ಘೋಷಣೆ ಮಾಡಿದಾಗೆ, ಈ ನಾಡಿನ ಮುಖ್ಯ ಪ್ರಧಾನಮಂತ್ರಿಗಳ ಮುಂದೆ ಹೇಳಿದಾಗೆ, ಭಾರತದ ಮುಸಲ್ಮಾನರು ಭಾರತಕ್ಕಾಗಿ ಜೀವಿಸಲು, ಭಾರತಕ್ಕಾಗಿ ಮರಣ ಹೊಂದಲು, ಸಾಯಲು ಕೂಡ ಸಿದ್ಧರಿದ್ದಾರೆ ಎನ್ನುವ ಮಾತನ್ನು ಈ ಸಂದರ್ಭದಲ್ಲಿ ಹೇಳುತ್ತಾ
ಈ ಪವಿತ್ರವಾದ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವ ಎಲ್ಲರನ್ನು ಕೂಡ ಈ ಸಂದರ್ಭದಲ್ಲಿ ಅಭಿನಂದಿಸುತ್ತಾ, ಸಾವಿರಾರು ವರ್ಷಗಳ ಉಜ್ವಲವಾದ ಪರಂಪರೆ ಉಳ್ಳಂತಹ ನಮ್ಮ ನಾಡಿನ ಈ ಪರಂಪರೆ ಸದಾಕಾಲ ಮುಂದುವರಿಯಲಿ. ಹಿಂದೂಗಳು, ಮುಸಲ್ಮಾನರು, ಕ್ರೈಸ್ತರೆಲ್ಲರೂ ಕೂಡ ಏಕದೇ ಏಕ ತಾಯಿಯ ಮಕ್ಕಳ ಹಾಗೆ ಮುಂದುವರಿಯುವಂತಹ ಒಂದು ಸನ್ನಿವೇಶ ಈ ನಾಡಲ್ಲಿ ಉಂಟಾಗ, ಈ ನಾಡು ಎಲ್ಲಾ ಕಾಲಗಳಲ್ಲೂ ಕೂಡ ಕೋಮ ಸೌಹಾರ್ದತೆಗಳ ಸುಂದರವಾದ ಒಂದು ನಾಡಾಗಿ ಬೆಳಗಲಿ. ಮಸೀದಿಗಳ ಮಿನಾರಟ್ಟಿಗಳಿಂದ ಅಸಾನ್ಗಳ ಶಬ್ದಗಳು ಮೊಳಗುವಾಗ, ಈಚೆ ಮಂದಿರಗಳ ಧ್ವನಿವರ್ಧಕಗಳ ಮೂಲಕ ಸುಪ್ರಭಾತಗಳ ಶಬ್ದಗಳನ್ನು ಕೇಳುವಾಗ, ಈ ನಾಡಿನ ಕ್ರಿಸ್ತಿಯನ್ ಇಗರ್ಜಿಗಳಲ್ಲಿ ಏಕತೆಯ ಸಂದೇಶವು ಮೊಳಗುವಾಗ, ಈ ನಾಡಿನ ಬುದ್ಧ ವಿಹಾರಗಳಲ್ಲಿ, ಜೈನ ಬಸದಿಗಳಲ್ಲಿ, ಯಹೋದ್ಯರ ಸೆರಗೋಗುಗಳಲ್ಲಿ, ಕ್ರಿಸ್ತಿಯನ್ ಚರ್ಚ್ಗಳಲ್ಲಿ, ಹಿಂದೂ ಮಂದಿರಗಳಲ್ಲಿ, ಮುಸ್ಲಿಂ ಮಸೀದಿಗಳಲ್ಲಿ ಈ ನಾಡಿನ ಏಕತೆಗೆ, ಈ ನಾಡಿನ ಉತ್ಥಾನಕ್ಕೆ, ಈ ನಾಡಿನ ಅಭಿವೃದ್ಧಿಗೆ, ಈ ನಾಡಿನ ಸರಳ ರೀತಿಯ ಏಳಿಗೆ ಉಪಯೋಗವಾಗುವಂತಹ ಸಂದೇಶಗಳು ಸದಾಕಾಲ ಮೊಳಗುತ್ತಿರಲಿ. ಈ ನಾಡು ನಮ್ಮ ಪೂರ್ವಿಕ ಮಹಾತ್ಮರ ಕನಸು ಕಂಡಂತಹ ಉಜ್ವಲವಾದ ಒಂದು ನಾಡಾಗಿ ಬೆಳಗಲಿ ಅಂತ ಈ ಸಂದರ್ಭದಲ್ಲಿ ಹೇಳುತ್ತಾ, ನಮ್ಮ ಈ ಕಾರ್ಯಕ್ರಮದ ಸಂದೇಶದ ಬಗ್ಗೆ ನಮ್ಮ ಮಾನ್ಯ ಪ್ರಧಾನಮಂತ್ರಿಗಳಿಗೆ ನಾವು ನೀಡುವಂತಹ ಮನವಿಯನ್ನ ಕರ್ನಾಟಕ ಜಮಾಯತುಲ್ ಉಲಮಾದ ರಾಜ್ಯಾಧ್ಯಕ್ಷರು, ಕರ್ನಾಟಕದ 106 ಮಹಲ್ಲಾಗಳ ಖಾಸಿಗಳು ಆಗಿರುವ ಶೇಖುನ ಬೇಕಲ್ ಉಸ್ತಾದ್, ಕರ್ನಾಟಕದ ವಿವಿಧ ಮೊಹಲ್ಲಾಗಳ ಒಕ್ಕೂಟವಾದ ಮುಸ್ಲಿಂ ಜಮಾತ್ ಕೌನ್ಸಿಲ್ ಪ್ರಧಾನ ಕಾರ್ಯದರ್ಶಿ ಮೌಲಾನಾ ಅಬೂ ಸುಫಿಯಾನ್ ಮದನಿ, ಅದರ ಕಾರ್ಯದರ್ಶಿ ಮಿರಾನ್ ಸಾಹೇಬ್, ಮುಸ್ಲಿಂ ಜಮಾತ್ ಕೌನ್ಸಿಲ್ ಮಾನ್ಯರಾದ ರಶೀದ್ ಹಾಜಿ, ಅದೇ ರೀತಿ ಎಸ್ಎಸ್ಎಫ್ ರಾಜ್ಯಾಧ್ಯಕ್ಷರಾದ ಶಾಫಿ ಶಾದಿ, ಎಸ್ಒಎಸ್ ನಾಯಕರೆಲ್ಲರೂ ಸೇರಿ ಜಿಲ್ಲಾಧಿಕಾರಿಗಳ ಮೂಲಕ ಪ್ರಧಾನಮಂತ್ರಿಗಳ ಮನವಿಯನ್ನು ಕೊಟ್ಟಿದ್ದೇವೆ. ಆ ಮನವಿಯನ್ನ ಪ್ರಧಾನಮಂತ್ರಿಗಳು ಪುರಸ್ಕರಿಸಿ ಈ ನಾಡಿನಲ್ಲಿ ಭದ್ರವಾದ, ಸ್ವತಂತ್ರವಾದ, ನೆಮ್ಮದಿಯ ಬದುಕನ್ನು ಸಾಗಿಸಲಿಕ್ಕೆ ಮುಸ್ಲಿಂ ಅಲ್ಪಸಂಖ್ಯಾತರಿಗೆ ಅವಕಾಶ ಇದೆ ಅಂತ ಈ ಸಂದರ್ಭದಲ್ಲಿ ನಾನು ನನ್ನ ಮಾತಿನ ಮೂಲಕ ಪ್ರತ್ಯಾಶೆಯನ್ನು ನಾನು ಈ ಸಂದರ್ಭದಲ್ಲಿ ಪ್ರಕಟಿಸುತ್ತಾ, ಮಾತೆಗೆ ವಿರಾಮ. ನನ್ನ ಭಾಷಣವನ್ನು ಆಲಿಸಿ ಸಹಕರಿಸಿದ ಎಲ್ಲ ಸಹೋದರಿಗೂ ಕೂಡ ಈ ಸಂದರ್ಭದಲ್ಲಿ ಕೃತಜ್ಞತೆಯನ್ನು ಸಲ್ಲಿಸುತ್ತಾ, ಪೊಲೀಸ್ ಅಧಿಕಾರಿಗಳಿಗೆ, ಸಂರಕ್ಷಣೆಯನ್ನು ಕೊಟ್ಟವರಿಗೆ, ಈ ವಾರ್ತೆಯನ್ನು ಮಾಡಲಿಕ್ಕಾಗಿ ಬಂದ ಪತ್ರಿಕಾಕರ್ತರಿಗೆ, ಛಾಯಾಗ್ರಾಹಕರಿಗೆ, ಸಹಕಾರ ಮಾಡಿದ ಈ ಪ್ರದೇಶದ ಎಲ್ಲ ಸಹೋದರಿಗೂ ಕೂಡ ಜಾತಿ ಮತ ಪದಗಳಿಗೆ ಅಂದರೆ ಅತೀತವಾಗಿ ಮಾನವತೆಯ ಅತ್ಯಂತ ಶ್ರೇಷ್ಠವಾದ ಅಭಿವಾದ್ಯಗಳನ್ನು ಸಲ್ಲಿಸುತ್ತಾ ನನ್ನ ಮಾತಿಗೆ ವಿರಾಮ. ವಾಖರು ದಾವಾನಾ ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಜೈ ಭಾರತ್, ಜೈ ಜಗತ್. ಕೃತಜ್ಞತೆಗಳು. ಇದೀಗ ಕೊನೆಯದಾಗಿ ಸಂದೇಶವನ್ನು ಭಾಷಣ ಮಾಡಲಿಕ್ಕಿದ್ದಾರೆ ಎಸ್ಎಸ್ಎಫ್ ಮುಖವಾಣಿಯಾಗಿರುವ ಇಶಾರ ಪತ್ರಿಕೆಯ ಕಾರ್ಯ